ശങ്കരം ലോകശങ്കരം ശങ്കരം ശങ്കരാചാര്യം കേശവം ബാദരായണം സൂത്രഭാഷ്യകതോ വന്ദേ ഭഗവന്തോ പുനഃ പുനഃ ശ്രീമച്ഛങ്കര ഭഗവത് പൂജ്യപാദ സദ്ഗുരുഭ്യോ നമഃ. വന്ദേദം സച്ചിദാനന്ദം യതിവര്യം മഹാമതിം വേദ വേദാന്തസാരജ്ഞം സദ്ഗുരും പ്രണതോസ്മ്യഹം. സദാഹം സമ്പ്രദായജ്ഞം സംയമീന്ദ്രം സദാശ്രയം സദ്ഗുരും സച്ചിദാനന്ദം സദാചാരം സമാശ്രയേ. ശ്രീ ശ്രീ സച്ചിദാനന്ദേന്ദ്ര സരസ്വതി മഹാസദ്ഗുരുഭ്യോ നമഃ. ശ്രുതിശങ്കരവാൻമാത്രാദമൃതത്വപ്രദായകഃ സുരേശ്വരോ ന ഗൃഹ്ണാതോ ജ്ഞാനന്നൈഷ്കർമ്മ്യസിദ്ധികം. അധീഹി ഭഗവോ ബ്രഹ്മ. 47 ತಾರಾಯ್ತಾ ಶಬ್ದಾದಿಗಳೆಲ್ಲ ದೃಶ್ಯವಾಗಿದೆ ಅಂತ ತೀರ್ಮಾನ ಆಗ್ಬಿಟ್ಟಿದೆ. ಅದನ್ನ ಯಾವ ಯುಕ್ತಿ ದೃಷ್ಟಾಂತ ಶ್ರುತಿ ವಾಕ್ಯ ಬೇಕಿಲ್ಲ. ಶಬ್ದ ಸ್ಪರ್ಶ ರೂಪಾರಸ ಗಂಧ ಯಾರು ನಾನು ತಂದ್ಕೊಂಡಿಲ್ಲ ಅವುಗಳನ್ನ, ಯಾರನ್ನು ನಾನು ಕೊಡಿದ್ದಾನೆ ಹೊರಗಿನ ಶಬ್ದ ಸ್ಪರ್ಶಗಳಿಂದ. ಹಾಗಾಗಿ ಅದನ್ನ ಅನಾತ್ಮ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ, ಅದು ಸಿದ್ಧವಾಗಿದೆ. ಹಾಗೆ ಬ್ರಹ್ಮವು ಚೇತನ, ಅದು ದ್ರಷ್ಟರು ಅನ್ನೋದು ಕೂಡ ಶಾಸ್ತ್ರದ ಸಿದ್ಧವಾಗಿದೆ. ಇದನ್ನು ಯಾರು ಬ್ರಹ್ಮನ ಅಚೇತನ ಅಂದ್ಕೊಳಲ್ಲ, ಬ್ರಹ್ಮ ಜಡ ಬ್ರಹ್ಮ ಅಚೇತನ ಅಂತ ಯಾರು ಅನ್ಕೊಳಲ್ಲ. ಯಾರು ಮೂರ್ತಿ ಪೂಜೆಯೇ ದೇವರು ಅನ್ಕೊಳ್ತಾರೋ ಅವ್ರು ಅನ್ಕೊಳ್ತಾರೆ. ದೇವರು ಅಂದ್ರೆ ದೇವಸ್ಥಾನದಲ್ಲಿರುವಂತ ಕಲ್ಲೇ, ವಿಗ್ರಹವೇ, ಲೋಹದ್ದೋ ಕಲ್ಲಿಂದೋ ಮರದ್ದೋ ಇದೇ ದೇವರು ಯಾರು ಅನ್ಕೊಳ್ತಾರೋ, ಲಿಂಗವೇ ಸಾಲಿಗ್ರಾಮವೇ ಅವ್ರು ಅಚೇತನ ಅಂತ ಅನ್ಕೋಬಹುದು. ಹಾಗಾಗಿ ಅಲ್ಲೂ ಅನ್ಕೋಬಾರ್ದು. ತನ್ಮೂಲಕ ಸರ್ವಾತ್ಮನಾದ ಭಗವಂತನ ನಾನು ಆರಾಧನೆ ಮಾಡ್ತೀನಿ ಧ್ಯಾನ ಮಾಡ್ಬೇಕೇ ಹೊರತು ಅದೇ ಕಾಣುತ್ತಿರುವ ಕಲ್ಲಿನ ವಿಗ್ರಹವೇ ರಾಮ, ಅದೇ ಶಿವ, ಅದೇ ವಿಷ್ಣು, ಅದೇ ಕೃಷ್ಣ ಅಂದ್ರೆ ತೀರ ಪ್ರಾಕೃತ. ಅದಕ್ಕೆ ಅವ್ರು ಹೇಳ್ತಾರೆ ಮನಸ್ಸುಗಾರರು, ಪ್ರತಿಮಾ ಸ್ವಲ್ಪ ಬುದ್ಧಿನಾಂ, ಪ್ರತಿಮಾಸು ಅಲ್ಪ ಬುದ್ಧಿನಾಂ, ಪ್ರತಿಮಾ ಯಾ ವರ್ತತೆ ಸಾ ಸ್ವಲ್ಪ ಬುದ್ಧಿನಾಂ ಬರ್ತದೆ, ಪ್ರತಿಮಾಸು ಯಾ ದೇವತಾ ಬುದ್ಧಿ ವರ್ತದೆ ಸಾ ಅಲ್ಪ ಬುದ್ಧಿನಾಂ ಬರ್ತದೆ ಅಂತ ಎರಡು ಸಹ ಮಾಡ್ಬೋದು. ಪ್ರತಿಮಾ ಸ್ವಲ್ಪ ಬುದ್ಧಿ ಮುನೀನಾಂ ಹೃದಯಂ ಸರ್ವತ್ರ ವಿಜಿತಾತ್ಮನಾಂ ಅಗ್ರದೇವೋ ದ್ವಿಜಾತೀನಾಂ ಮುನೀನಾಂ ಹೃದಯದೈವದ. ಓ ಬರ ಮನಸ್ಪತಿ ಅದು. ಹಾಗಾಗಿ ಇದೆಲ್ಲ ಅಜ್ಞಾನದಿಂದ ಆಕಳಿಸ್ಕೊಂಡಿದೆ, ಹರಡ್ಕೊಂಡಿದೆ, ಅದರ ವಿಭೂತಿ ಅಜ್ಞಾನ ವಿಭೂತಿಯಾಗಿದೆ ಈ ದ್ವೈತವೆಲ್ಲವೂ ಅಂತ. ಆದ್ದರಿಂದ ಶಬ್ದಾದಿಗಳು ದೃಶ್ಯ, ದೃಶ್ಯವಾದ ಶಬ್ದಗಳು ಶಬ್ದಾದಿಗಳು ದೃಶ್ಯ ಅಂತ ಸ್ಪಷ್ಟವಾಗಿದೆ. ಬ್ರಹ್ಮ ದ್ರಷ್ಟು ದುರ್ಗುಣಾದದ್ದು ಅನ್ನೋದಾಗಿದೆ. ಈ ಅಹಂಕಾರ ಇದೆಯಲ್ಲ, ಇದು ಮಾತ್ರ ಉಭಯಂ ಬಿಭ್ರದು ಎರಡು ಅಂಶವನ್ನು ತಗೊಂಡ್ಬಿಟ್ಟಿದೆ. ದೃಶ್ಯಾಂಶವನ್ನು ತಗೊಂಡಿದೆ, ದ್ರಷ್ಟ್ರಂಶವನ್ನು ತಗೊಂಡಿದೆ, ಆತ್ಮಾಂಶವನ್ನು ತಗೊಂಡಿದೆ, ಅನಾತ್ಮಾಂಶವನ್ನು ತಗೊಂಡಿದೆ, ಅಹಮಂಶವನ್ನು ತಗೊಂಡಿದೆ, ಇದಮಂಶವನ್ನು ತಗೊಂಡಿದೆ. ಅಹಮಂಶದಿಂದ ಆತ್ಮ ಆಗತ್ತೆ, ಇದಮಂಶದಿಂದ ಅನಾತ್ಮ ಆಗತ್ತೆ, ಚೇತನಾಂಶದಿಂದ ಆತ್ಮ ಆಗತ್ತೆ, ಮತ್ತು ಗೊತ್ತಾಗತ್ತೆ ಅನ್ನೋದು ಅನಾತ್ಮ ಆಗತ್ತೆ. ಈ 50-50 ಅಂದ್ಬಿಟ್ಟಿದೆಯಾ ನಾನು ಅದು ಅದು ಚಿದಾಭಾಸಯುಕ್ತವಾದ ಅಂತಃಕರಣವೇ ನಾನು ಅಂತ. ಹೇಗೆ ಕನ್ನಡಿ ಮೇಲೋ ತಗಡ ಮೇಲೋ ಸೂರ್ಯನ ಬೆಳಕು ಬಿದ್ದೆ ಪಳ 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 ಹೊಳೆಯುತ್ತದೋ ಹೊಳಗುಟ್ಟತ್ತೋ, ಹಾಗೆ ಈ ಅಂತಃಕರಣ ಚೈತನ್ಯ ಪ್ರತಿಬಿಂಬಿತವಾದಾಗ ಆತ್ಮನಂತೆ ತೋರುತ್ತೆ. ಹಾಗಾಗಿ ಪಂಡಿತರಿಗೂ ಅಲ್ಲಿ ಮೋಹ ಉಂಟಾಗ್ಬಿಡುತ್ತೆ, ಅದ ನಾನಲ್ಲ ಅಂತ ಒಪ್ಪಳಕ್ಕೆ ಆಗಲ್ಲ. ನಾನು ನಾನಲ್ಲ ಅಂದ್ರೆ ಮತ್ ನಾನು ಯಾರು, ನಾನು ಅಂದ್ರೆ ನಾನ, ನಾನು ಅಂದ್ರೆ ನಾನಲ್ಲ ಅಂದ್ರೆ ನೀನು ನಾನು ಆಗ್ತಾರ ಅವನು ನಾನು ಆಗ್ತಾರ? ಹೌದು ಕಣಯ್ಯ, ನಾನು ನಾನಲ್ಲ ಅದು ಅವನು ನೀನು ನಾನು ನಾನು ಅಂತಿಲ್ಲ. ಆದ್ರೆ ನಾನೆಂಬುದಕ್ಕೂ ತೊಡಕಿ ಅಂತಿರುವ ತಾನಾದ ಸ್ವರೂಪ ಒಂದುಂಟು, ನಾನು ಬಿಟ್ಟಿದೆ ಅಲ್ಲಿ ನಾನು ಅದಿಲ್ಲ ಅಂತ ಅದನ್ನು ವೇದಾಂತ ಹೇಳ್ತಾರೆ. ಇಲ್ಲಿ ಅಹಂ ಅಂತ ಏನು ತೋರ್ತಾ ಇದೆ, ಅದೇ ಉಭಯಂ ಬಿಭ್ರತ ಅಂದ್ರೆ ಆತ್ಮಾನಾತ್ಮ ಎರಡಂಶವನ್ನು ಧಾರಣೆ ಮಾಡ್ಕೊಂತ ಬಿಭ್ರತಿ ಭ್ರೀಭರಣೆ ಹೊಂದ್ಕೊಳ್ತಾ ಆತ್ಮನ ವಿಷಯದಲ್ಲಿ ಭ್ರಾಂತಿ ಉಂಟು ಮಾಡ್ತಾ ಇದೆ ಎಂದು. ಈಗ ತತೇವ ಇಯಂ ಅಭಿನ್ನಸ್ಯ ಆತ್ಮನೋ ಭೇದ ಬುದ್ಧಿ, ತತೇವ ಕಸ್ಮಾದೇವ ಅಹಂಕಾರ ದೇವ ಅದರಿಂದಲೇ
ಆ ಒಂದು ಅಹಂಕಾರ ಬುದ್ಧಿ ಬಂದಿಲ್ಲ. ಈ ಅಹಂಬುದ್ಧಿಯಿಂದಲೇ ಆತ್ಮನಿಗೆ ಅನೇಕತ್ವ, ಆತ್ಮನಿಗೆ ವಿಶೇಷ ಇದೆಲ್ಲ ತೋರ್ತಾ ಇದೆ. ಏನ್ ಮಾತು ಗೊತ್ತಾ, ನಾನು ಹೇಗಿದೆಯೋ ಹಾಗೆ ಎಲ್ಲವನ್ನ ಅದು ನೋಡುತ್ತೆ. ನಾನು ಪರಿಚ್ಛಿನ್ನವಾಗಿದೆ, ಎಲ್ಲವನ್ನು ಪರಿಚ್ಛಿನ್ನವಾಗಿ ನೋಡುತ್ತೆ. ನಾನು ಎಲ್ಲ ನಾನು ಅನೇಕತೆ, ಎಲ್ಲವನ್ನು ಅನೇಕ ನೋಡುತ್ತೆ. ನಾನು ಒಂದು ವಿಕಾರ, ಎಲ್ಲವನ್ನು ವಿಕಾರ ನೋಡುತ್ತೆ. ನೀನು ಏನಾಗ್ತೀಯೋ ತಕ್ಕ ಜಗತ್ ಕಾಣುತ್ತೆ ಗೊತ್ತಾ. ನೀನ್ ದೇಹ ನೀನಾದ್ರೆ ಜಗತ್ ಸ್ಥೂಲವಾಗಿ ಕಾಣುತ್ತೆ. ನೀನ್ ಪ್ರಾಣನಾದಿ ಅಂತ ಇಟ್ಕೋ, ಜಗತ್ತೆಲ್ಲ ಕ್ರಿಯಾಮಯವಾಗಿ ಕಾಣುತ್ತೆ. ಜಗತ್ತೆಲ್ಲ ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ, ಮಾರ್ಪಾಡು ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ಯಾವುದು ಇದ್ದಾಗಿಲ್ಲ ಅಂತ ನಿನಗೆ ಅನಿಸ್ತಾ ಇದೆ ಅಂದ್ರೆ ಅವಾಗ ನೀನೇನಾಗಿದ್ಯಾ ಗೊತ್ತಾ, ಪ್ರಾಣನಾಗಿದ್ಯಾ ಅಂತ ಅಸ. ಹಾಗೆ ಜಗತ್ತೆಲ್ಲ ಮನಸ್ಸಿನ ಒಂದು ಗುಳ್ಳೆ ತರಂಗಗಳು, ಮನಸ್ಸಿನ ವೈಬ್ರೇಷನ್ಗಳು. ಮನಸ್ಸು ಬಿಟ್ಟಿಲ್ಲ ಅಂತ ನಿಂಗೆ ಅನಿಸ್ತಾ ಇದ್ರೆ ಆಗ ನೀನು ಮನೋರೂಪನಾಗಿ ನಿಂತ್ಕೊಂಡು ನೋಡ್ತಾ ಇದೀಯಾ ಅಂತ ಅಸ. ಬಟ್ ನೀನು ಏನಾಗ್ತೀಯೋ ನೀನು ಹಾಗೆ ಜಗತ್ ಕಾಣೋದು. ನೀನು ಸಾಕ್ಷಿಯಾಗಿ ಶುದ್ಧ ಚಿನ್ಮಾತ್ರನಾಗಿ ನಿಂತ್ಕೊಂಡ್ರೆ ಅದ್ವಿತೀಯವಾದ, ಕೂಟಸ್ಥವಾದ, ಅಖಂಡವಾದ ಸಚ್ಚಿದಾನಂದ ರೂಪವಾಗಿ ಜಗತ್ ಕಾಣುತ್ತೆ. ಅದು ತಮಾಷೆ. ಅದು ಈ ಕೆಲವು ಜಾತ್ರೆಗಳಲ್ಲಿ ಬಣ್ಣ 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 ಬಣ್ಣದ ಕರ್ಣಕ ಇಟ್ಟಿರ್ತಾರೆ. ಆ ಬಣ್ಣ ಬಣ್ಣ ಬಣ್ಣದ ಕರ್ಣಕ ಇಟ್ಟಿರೋದ, ನೀ ಯಾವ ಬಣ್ಣದ ಹಾಕೊಂಡು ನೋಡ್ತೀವೋ ಆ ಬಣ್ಣ ಕಾಣುತ್ತೆ. ನೀಲಿ ಬಣ್ಣ ನೀಲಿಯಾಗಿ ಕಾಣುತ್ತೆ, ಕೆಂಪಡೆ ಕೆಂಪು ಕೆಂಪ ಕಾಣುತ್ತೆ, ಹಸಿರು ಹಸಿರು ಹಸಿರಾಗಿ ಕಾಣುತ್ತೆ. ನಿಜ ಕೆಂಪು ಕೆಂಪ ಇರುತ್ತೆ, ನೀಲಿ ಹಸಿರಾಗಿರುತ್ತೆ ಪದಾರ್ಥ. ಪದಾರ್ಥ ಏನು ಹಾಗೆ ಆ ಕಳಕ ತೆಗೆದು ನೋಡಿದ್ರೆ ಏನು ತೋರಿಸೋ ಅದು. ಹಾಗೆ ಇದೆಲ್ಲ ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಇವುಗಳನ್ನ ಅಡಾಪ್ಟ್ ಮಾಡಿ ನಾವು ಪ್ರಪಂಚ ನೋಡ್ತಾ 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 ಹೀಗೆ ಇದೇ ನಾವು ಮೋಸ ಹೋಗ್ತಾ ಇದ್ದೀವಿ. ಹಾಗೆ ಅವ್ರು ಹೇಳ್ತಿದ್ದಾರೆ, ತತೇವ ಅಂದರೆ ಅಹಂಕಾರ ದೇವ ಅಂದರೆ ಅಸ್ಮಾದೇವ. ಈ ಅಹಂಕಾರದಿಂದಲೇ ಅಭಿನ್ನನಾದ ಆತ್ಮನಿಗೆ, ಅಭಿನ್ನನಾದ ಆತ್ಮನೇನ ಭಿನ್ನನಲ್ಲ, ಓಡ್ಕೊಂಡಿಲ್ಲ, ಓಡ್ಕೊಂಡಿಲ್ಲ ಅಖಂಡ ಪರಿಪೂರ್ಣವಾದ ಆತ್ಮನಿಗೆ ಈ ಭೇದ ಬುದ್ಧಿ ಉಂಟಾಗ್ಬಿಡುತ್ತೆ. ಅಯ್ಯಪ್ಪ ಇವನ್ ಬೇರೆ, ಅವನ್ ಬೇರೆ, ಅದು ಬೇರೆ, ಇದು ಬೇರೆ, ಎಲ್ಲ ಬೇರೆ ಬೇರೆ ಇರ್ತದೆ. ಈ ನಾನು ಮೊಕಡ, ಈ ಇದರಲ್ಲಿ ಹುಲಿ ಮೊಕಡ ಹಾಕ್ತಾರೆ, ಹುಲಿ ಸಿಂಹ ಮಕ್ಕಳು ಹಾ ಅಂದ್ಬಿಡ್ತಾರೆ, ಬೆಚ್ಚಿಸ್ಬಿಡ್ತಾರೆ. ಇವ್ರು ಮೊನ್ನೆ ಹೇಳಿದ್ರು, ಕಿರಣ್ ಯಾವುದೋ ಒಂದು 2 ವರ್ಷ ಮಗುವಿಗೆ 60 ವರ್ಷದ ವಯಸ್ಸಾದವರು ಒಂದು ಯಾವುದೋ ಹಾಕೊಂಡು ಬಂದು ಹ್ಯಾಮ್ ಬೆಚ್ಚಿಸ್ಬಿಟ್ಟಂತೆ. ಇವತ್ತಿಗೂ ಆ ಮಗು ಅದಕ್ಕೆ ಹೋಗಿದ್ದು ಅನ್ಕಂಡ್ರೆ ಅಳತ್ತಂತೆ, ನಾಟ್ಬಿಟ್ಟೆ. ಯಾರತ್ರ ಹೋಗೋರಂತೆ, ಎಲ್ಲದಕ್ಕೂ ಹೋಗ್ತಿತ್ತಂತೆ ಮಗು, ಬಹಳ ಚೆನ್ನಾಗಿತ್ತಂತೆ ಮಗು. ಅಂದ್ರೆ ಯಾವ ಇದನ್ನ ಊರ್ಕೊಂಡ್ಬಿಡುತ್ತೋ ಅದನ್ನೇ ಹಿಡ್ಕೊಂಡ್ಬಿಡುತ್ತೋ. ಹಾಗೆ ಈ ಆತ್ಮನಿಗೆ ಈ ಭೇದ ಬುದ್ಧಿ ಬರೋ ಕಾರಣ ಈ ಅಹಂಕಾರವನ್ನು ಇಟ್ಕೊಂಡು ನೋಡೋದ್ರಲ್ಲೇ ಭಿನ್ನ ಭಿನ್ನವಾಗಿ ದ್ವೈತವಾಗಿ ಅನೇಕವಾಗಿ ತೋರ್ತಾ ಇದೆ ಜಗತ್ತು ಅಂತ ಇದ್ದಾರೆ. ಅಂದ್ರೆ ಆ ಕಾರಣ ಕಂಡು ಹಿಡಿಯೋದ್ರಲ್ಲಿ ಆ ನಿಧಾನ. ಇವಾಗ ಡಾಕ್ಟರ್ಗಳ ಎಕ್ಸ್ಪರ್ಟ್ ಯಾವ್ದನ್ನ ಗೊತ್ತಾ, ನಿನ್ ಏನಾಗಿದೆ ಹೇಗಾಗಿದೆ ಎರಡು ಹೇಳ್ತಾರೆ. ನಿಮ್ಗೇನ್ ಕಾಯಿಲೆ ಆಗಿರೋದು, ಯಾಕೆ ಆಗಿರೋದು, ಆ ಎರಡನ್ನು ಯಾವ ಕಂಡು ಹಿಡಿತಾನೋ ಅವನ್ ನಿಜವಾದ ಡಾಕ್ಟರ್. ನೀವು ಹೊಟ್ಟೆನೋವು ಬರ್ತಾ ಇದ್ದೆ, ನಿಮ್ಗೆ ಹೊಟ್ಟೆನೋವು ಬರ್ತಾ ಇದೆ ಗೊತ್ತಾಗುವುದಲ್ದೇನೆ, ಇಂಥದ್ದಕ್ಕೆ ನೀವು ಹೊಟ್ಟೆ ಬಂದಿದೆ, ಇದಕ್ಕೆ ತಲೆನೋವು ಬಂದಿದೆ, ಇದಕ್ಕೆ ಇಂಥದ್ದಾಗಿದೆ ನಿನಗೆ. ಯಾವ ನೋವಾಗಲಿ, ಯಾವ ದುಃಖ ಕಷ್ಟ ಆಗಲಿ, ಇದೇ ಆಗಲಿ, ಉರಿ ಆಗಲಿ, ಕಡಿತ ಆಗಲಿ, ಇಂಥದ್ದಕ್ಕೆ ಬಂದಿರೋದು ಅಂತ ಕಂಡು ಹಿಡಿತಾ ಅಲ್ಲ. ಅಂದ್ರೆ ಡಯಾಗ್ನೋಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದು ಬಹಳ ಇಂಪಾರ್ಟೆಂಟ್ ಗೊತ್ತಾ ವೈದ್ಯಶಾಸ್ತ್ರದಲ್ಲಿ. ಔಷಧಿ ಕೊಡೋದೆಲ್ಲ ಇಂಪಾರ್ಟೆಂಟು, ರೋಗವನ್ನು ಡಯಾಗ್ನೋಸ್ ಮಾಡೋದು ಬಹಳ ಇಂಪಾರ್ಟೆಂಟು. ಹಾಗೆ ಇಲ್ಲಿ ನಮಗೆ ಭೇದ ಬುದ್ಧಿ ಉಂಟಾಗಿದೆಯಲ್ಲ, ಕಾಣ್ತಾ ಇದೆಯಲ್ಲ, ಯಾಕೆ ಇದು ಉಂಟಾಗಿದೆ ಅಂತ ಡಯಾಗ್ನೋಸ್ ಮಾಡ್ತಿದ್ದಾರೆ. ನೀನು ಅಹಂ ಬುದ್ಧಿಯನ್ನು ನಾನು ಅನ್ಕೊಂಡು ಅಹಂ ರೂಪದಿಂದ ನೀವು ಯಾವಾಗ ನಿಮ್ಮನ್ನ ಗುರುತಿಸ್ಕೊಂಡ್ರಿ, ಅದರಿಂದ ಪ್ರಪಂಚ ನೋಡ್ತಾ ಇದ್ರೆ ಭೇದ ಭೇದವಾಗಿ ಕಾಣುತ್ತೆ, ಭಿನ್ನ ಭಿನ್ನವಾಗಿ ಕಾಣುತ್ತೆ, ಬಿಡಿಬಿಡಿಯಾಗಿ ಕಾಣುತ್ತೆ, ಏನು ಮಾಡೋಕ್ಕಾಗೋದೇ ಇಲ್ಲ. ನಿಮಗೆ ಈ ದ್ವೈತ ತೋರೋ ತಪ್ಪಬೇಕಾದ್ರೆ ನಾನು ಅದನ್ನು ಬಿಟ್ಟು ನಿಂತ್ಕೋಬೇಕು, ಅವಾಗ ನಿಮ್ಗೆ ದ್ವೈತ ತೋರಲ್ಲ. ನಾನು ಅದು ಬಿಟ್ಟು ಇರುವ ನಿಮಗೆ ಒಂದು ಸ್ವಭಾವ ಇದೆ, ನಿದ್ದೆ ನಾನು ಬಿಟ್ಟು ಇರ್ತೀಯ, ನಿಂಗೆ ಆ ಸ್ವಭಾವ ಇದೆ, ಇಲ್ಲೇ ಇಲ್ಲ ಅನ್ಕೋಬೇಡ. ಓ ಎಲ್ಲಿ ನಾನು ಬಿಟ್ಟು ನಾನು ಯಾವಾಗಲೂ ಇರೋದೇ ಇಲ್ಲ ಅನ್ಕೋಬೇಡ. ನಾನು ಅನ್ನೋದನ್ನು ಬಿಟ್ಟಿರುವ ಒಂದು ಕಲೆಯು, ಒಂದು ಸ್ವಭಾವವು ನಿನ್ನಲ್ಲೇ ಇದೆ. ನೀನು ಅದನ್ನ ನಿದ್ದೆಯಲ್ಲಿರೋದನ್ನ ನೋಡ್ಕೊಂಡು ಇವಾಗ ಯಾಕೆ ನಾನು ಆ ರೀತಿ ಇರೋಕ್ಕಾಗಲ್ಲ ಅಂತ ಯೋಚನೆ ಮಾಡು. ನಿದ್ದೆ ನಾನು ಅನ್ನೋದನ್ನ ಬಿಟ್ಟಿರ್ತೀನಿ ಅಂದ್ರೆ ಇವಾಗ ಯಾಕೆ ನಂಗೆ ನಾನು ಬಿಟ್ಟಿರೋಕ್ಕಾಗಲ್ಲ, ನೀವು ಅಭಿಮಾನದಿಂದ ಆಗ್ತಿರಲಿ ಹೊರತು ನಿಜವಾಗ ನಾನು ಬಿಟ್ಟಿರೋಕ್ಕಾಗಲ್ಲ ಅಂತ ಏನಿಲ್ಲ. ವಿವೇಕ ಇದ್ರೆ ಈಗಲೂ ಬಿಟ್ಟಿರಬಲ್ಲೆ.
ಅವ್ರು ನಾನು ಒಂದು ಬಿಟ್ಟು ನಿಂತ್ಕೊಂಡ್ರೆ ಉಳಿದ್ರೆ ನಿಮಗೆ ದ್ವೈತ ಕಾಣೋದೇ ಇಲ್ಲ, ಪ್ರಪಂಚ ಕಾಣೋದೇ ಇಲ್ಲ. ಬಹಳ ಮುಖ್ಯವಾದ ವಿಷಯ, ಬಹಳ ಸೂಕ್ಷ್ಮವಾದ ವಿಷಯ, ಬಹಳ ಪ್ರಧಾನವಾದ ವಿಷಯ. ಹಾಗಾಗಿ ಇವ್ರು ಹೇಳ್ತಾರೆ ನೋಡು, ಅದರಿಂದಲೇ ಈ ಭೇದ ಬುದ್ಧಿ ಬಂದಿದೆ ನಾನು ಅನ್ನೋದ್ರಿಂದ ಅಂತ ಹೇಳ್ತಾ, ದೃಗೇ ಕಾ ಸರ್ವಭೂತೇಶು ಭಾತಿ ದೃಶ್ಯೈರನೇಕವತಿ ಜನಭಾಜನ ಭೇದೇನ ಕಸ್ಸಗ್ವಿಭೇದಭತ್. ಪರಮಾರ್ಥತಃ ದುಗ್ರೂಪ ಆತ್ಮ ಏಕಾ ಏವ ಸರ್ವಭೂತೇಷು ವರ್ತತೆ. ದುಕ್ ಶಬ್ದ ಸ್ತ್ರೀಲಿಂಗ ಆದ್ರೆ ಏಕಾ ಅಂತ ಹಾಕಿದ್ದಾರೆ. ಆತ್ಮನಿಗೆ ಅಂತಲ್ಲ, ಆತ್ಮನಿಗೆ ಲಿಂಗ ಇಲ್ಲ, ಸ್ವರೂಪಕ್ಕೆ ಲಿಂಗ ಇಲ್ಲ, ಶಬ್ದಕ್ಕೆ ಲಿಂಗ. ಪರಮಾರ್ಥತಃ ದುಗ್ರೂಪ ಆತ್ಮ ದೃಕ್ತತ್ವ ದುಗ್ಭೂತ ಯಾ ಸ್ಥಿತಿ, ದುಗ್ಭೂತ ಯಾ ಸ್ಥಿತಿ ಸಾ ಅಂತ ದೃಗೇಕ ಅಂತ ಅಂದ್ಬಿಟ್ರು. ದುಕ್ ಶಬ್ದವನ್ನ ದುಗ್ ದೃಶು ದೃಶಃ ಸ್ತ್ರೀಲಿಂಗ, ಅದು ಇದು ಆಗುತ್ತೆ, ಪುಲ್ಲಿಂಗೂ ಆಗುತ್ತೆ. ಹಾಗ ಶಕಾರಾಂತದಲ್ಲಿ ಲಿಂಗ ಆರಂಭ ಗೊತ್ತಾಗೋದಿಲ್ಲ, ಎರಡೂ ಒಂದೇ ತರಹ ಇರುತ್ತೆ. ಏಕಾ ದೃಕ್ ಒಂದೇ ಆಗಿರುವ ದೃಗ್ರೂಪವಾಗಿರ್ತಕ್ಕಂತಹ ಆ ತತ್ವವು ಎಲ್ಲಾ ಭೂತಗಳನ್ನು ಹೊಕ್ಕಿರ್ತಕ್ಕದ್ದು, ಅದು ಒಂದೇ ಇರ್ತಕ್ಕದ್ದು. ಆದರೆ ದೃಶ್ಯೈಹಿ ಇತ್ಯುಕ್ತೆ ದೃಶ್ಯಭೂತ ಅಂತಃಕರಣೈಹಿ, ದೃಶ್ಯವಾದ ಅಂತಃಕರಣಗಳ ದೃಶ್ಯೈಹಿ ಅಂತಃಕರಣೈಹಿ ಅನೇಕವದ್ ಭಾತಿ. ಒಂದೇ ಸೂರ್ಯ ನೂರಾರು ತಟ್ಟೆಗಳಲ್ಲಿ ನೀರಿಟ್ಟರೆ ನೂರಾರು ಸೂರ್ಯ ತೋರ್ತಾನೆ, ಸಾವಿರಾರು ತಟ್ಟೆ ಎಲ್ಲ ತಟ್ಟೆಯಲ್ಲೂ ನೀರು ಹಾಕ್ಬಿಟ್ಟಿದ್ದಾನೆ, ಅಲ್ಲ ಬಯಲಿಟ್ಟಿದ್ದಾನೆ. ಯಾವ ತಟ್ಟೆ ನೋಡಿ ಅಲ್ಲೂ ಸೂರ್ಯ ಇದೆ, ಅಲ್ಲೂ ಸೂರ್ಯ ಎಷ್ಟು ಸೂರ್ಯ ಇದೆ ಮರ ಅಂತ, ಸೂರ್ಯ ಎಷ್ಟಿದೆ ನಿಜವಾಗಿ ಒಂದೇ ಇರೋದ ಮೇಲೆ. ಆದ್ರೆ ನೂರಾರು ಸಾವಿರಾರು ನೀರಿನ ತಟ್ಟೆಯಿಂದ ಸಾವಿರಾರು ಸೂರ್ಯ ತೋರುವ ಹಾಗೇನೆ ಚೈತನ್ಯ ರೂಪನಾದ ಪರಮಾತ್ಮನು ಅದ್ವಿತೀಯನಾಗಿ ಒಬ್ಬನೇ ಇದ್ದವನಾದರೂ ಕೂಡ ಅದು ದೃಶ್ಯೈಹಿ ಭೇದೈಹಿ ದೃಶ್ಯೈಹಿ ಅಂತಃಕರಣೈಹಿ ಚಿತ್ತ ದೃಶ್ಯರೂಪವಾದ ಅಂತಃಕರಣಗಳಿಂದ ಅನೇಕವದ್ ಭಾತಿ. ದೃಶ್ಯೈಹಿ ಅನ್ನೋದು ಅಂತಃಕರಣ ತಗೋಬೇಕು. ಅನೇಕಾನಿ ದೃಶ್ಯಾನಿ ಅಂತಃಕರಣಾನಿ ಸಂತಿ ತೈಹಿ ದೃಶ್ಯೈಹಿ ಅಂತಃಕರಣೈಹಿ ಉಪಾಧಿಭೂತೈಹಿ ಆತ್ಮ ಅನೇಕವದ್ ವಿಭಾತಿ ತತ್ರಾಪಿ ಏಕೋ ಆತ್ಮ ವರ್ತತೆ ಅತ್ರಾಪಿ ಏಕಃ ಆತ್ಮ ಅತ್ರಾಪಿ ಏಕಃ ಅತ್ರ ಪರಮಾರ್ಥತಃ ಅತ್ರ ತತ್ರ ಸರ್ವತ್ರ ಇದು ಏಕಃ ಆತ್ಮ ಇದು ಅನ್ಯಃ ಅನ್ಯಃ ಆತ್ಮ ನಾಸ್ತಿ ವಿದ್ಯಮಾನಃ ಅದ್ವಿತೀಯ ಏಕ ಏವ ಆತ್ಮ ತತ್ತದ್ ಉಪಾಧಿ ತತ್ತದ್ ಅಂತಃಕರಣೇನ ಅಂತಃಕರಣೈಃ ತೈಸ್ತೈಃ ಅಂತಃಕರಣೈಃ ತೇನ ತೇನ ಅಂತಃಕರಣೇನ ಅನೇಕವದ್ ವಿಭಾವ್ಯತೆ. ಕ್ಷಮೆ ನೋಡಿ ಈ ಅನುಭವದ ಮಾತಿದು ಅನುಭವ ಯುಕ್ತಿ ದೃಷ್ಟಾಂತ ಶ್ರುತಿ ನಾಲ್ಕು ಇದೆ ಇದಕ್ಕೆ. ಎಲ್ಲಾ ಭೂತಗಳಲ್ಲೂ ಒಂದೇ ದುಗ್ಗುಮನಾದ ಆತ್ಮನು ದೃಶ್ಯ ಭೇದಗಳಿಂದ ದೃಶ್ಯವಾದ ಅಂತಃಕರಣ ಭೇದಗಳಿಂದ ಅನೇಕದಂತೆ ತೋರುತ್ತಾನೆ. ಇದಕ್ಕೆ ದೃಷ್ಟಾಂತ ಜಲ ಜಲಭಾಜನ ಭೇದ ಭಾಜನ ಅಂದ್ರೆ ಪಾತ್ರೆ, ನೀರಿನ ಪಾತ್ರೆಯ ಭೇದವು ಅನೇಕವಾದರೆ ಮಯೂಖ ಸ್ರಕ್ ಮಯೂಖಾದ ಕಿರಣ ಕಿರಣವನ್ನೇ ಮಾಲೆಯ ಉಳ್ಳವನು ಯಾರೋ ಸೂರ್ಯ. ಮಯೂಖ ಸಕ್ ಅಂದ್ರೆ ಸೂರ್ಯನಿಗೆ ಹೆಸರು. ಮಯೂಖವನ್ನೇ ಕಿರಣವಾಗಿ ಮಾಲೆಯಾಗಿ ಉಳ್ಳಂತಹ ಸೂರ್ಯನಿಗೆ ಭೇದವು ತೋರುವ ಹಾಗೆ ತೋರುತ್ತಾ ಇದೆ. ಮಯೂಖಾ ಏವ ಸ್ರಜ ಸಕ್ ಸಜೋ ಸ್ರಜ ಯಸ್ ಸಹ ಮಯೂಖ ಸಕ್ ಸಕ್ ಸಜೂ ಸಜ ಮಯೂಖ ಸಕ್ ಮಯೂಖ ಸಜೂ ಮಯೂಖವನ್ನೇ ಕಿರಣವನ್ನ ಮಾಲೆಯನ್ನಾಗಿ ಉಳ್ಳವನು. ಮಯೂಖ ಶಬ್ದ ಯಾವ ಲಿಂಗ ಮಯೂಖ ಹಾವ ಮಯೂಖಮ್ಮ
ಶಿವಲಿಂಗ ಹಾಕಿದ್ದಾರೆ ಮಯೂಖ ಮಾಂಗ್ ಊಖ ಮಯಾದೇಶ ತ್ವಿಷಿ ಮಯೂಖಾಹ ಏವ ಸ್ರಜ ಸಾಧಿಸ್ತೀವಿ ಸಕ್ಶಬ್ದ ಮಯೂಖಾಹ ಏವ ಸ್ರಜ ಯಸ್ಯ ಸಹ ಸಕ್ ಮಯೂಖ ಸಕ್ ಮಯೂಖ ಸ್ರಜೌ ಸಜ ಹೌದು ಸೂರ್ಯ ಶಬ್ದ ಶಬ್ದಕ್ಕೆ ಲಿಂಗ ಇಲ್ಲಿ ವಸ್ತುಗಳ ವ್ಯಕ್ತಿಗಳ ಲಿಂಗ ಶಬ್ದಕ್ಕೆ ಲಿಂಗವೇ ಹೊರತು ಸಂಶಯದಲ್ಲಿ ಯಾಕಂದ್ರೆ ವಸ್ತು ಇಲ್ಲವೇ ಇಲ್ಲ ಸಂಶಯದಲ್ಲಿ ವಸ್ತು ಎಂಬುದು ಕಲ್ಪನೀಯ ಹೊರತು ಹೌದು ಹಿಂದಿಲು ಹಾಗೆ ಗುರುಗಳೇ ಮಯೂಖ ಅಂದ್ ಒಂದೇ ಕಿರಣ ಅಂದ್ ಒಂದೇ ಕರೆಕ್ಟ್ ಮಯೂಖ ಶಬ್ದ ಕಿರಣ ಅಂದ ಅರ್ಥ ಬರ್ಸಿದೀರಾ ಮುಂಚೆ ಕರೆಕ್ಟ್ ಅದು ಮಯೂಖ ಶಬ್ದ ಅದಕ್ಕೊಂದು ಲಿಂಗ ಕಿರಣ ಶಬ್ದ ಆದ್ರೆ ಕಿರಣಾನಿ ಆಗತ್ತೆ ಕಿರಣಂ ಕಿರಣೇ ಕಿರಣಾನಿ ಆಗಿದೆ ಮಯೂಖ ಮಯೂಖ ಮಯೂಖಾಹ ಅರ್ಥ ಒಂದೇ ಮಯೂಖ ಅಂದ್ರು ಕಿರಣ ಅಂದ್ರು ಆ ಇದಕ್ಕೆ ಹೆಸರು ಆ ರೇಸ್ಗೆ ಹೆಸರು ಅದೇ ಒಂದು ನಪುಂಸಕ ಲಿಂಗ ಒಂದು ಪುಲ್ಲಿಂಗ ನಮ್ ಇವರೇನು ಶ್ಯಾಮಸಂಜನ ಕೇಳ್ತ ಹೇಳಿ ಹೇಳಿಪ್ಪ ಅನೇಕ ಬುದ್ಧಿ ಅನೇಕ ಆತ್ಮ ಅನೇಕ ಆತ್ಮ ಬುದ್ಧಿ ಬರುತ್ತೆ ಅಂತ ಹೇಳಿದ್ರಲ್ಲ ಅಹಂಕಾರ ಅಹಂಕಾರದಿಂದ ತಾನೇ ಇದಾಗೋದು ಹೌದು ಹೌದು ಸ್ವಲ್ಪ ಸ್ವಲ್ಪ ವಿವರಿಸಿ ಗುರುಗಳೇ ಅಲ್ಲ ಅಂತಃಕರಣ ತಟ್ಟೆ ಅಂತಃಕರಣವನ್ನ ಒಂದು ಒಂದು ಉಪಾಧಿಯಿಂದ ಇಟ್ಕೊಳ್ಳಿ ಉಪಾಧಿಯಿಂದ ತೋರಿಕೊಳ್ಳೋದಾಗ ಅದರಲ್ಲಿ ಚೈತನ್ಯ ಪ್ರತಿಬಿಂಬಿತವಾದಾಗ ನಾನು ಎದ್ಕೊಳ್ತೆ ವೃತ್ತಿ ಎದ್ಕೊಳ್ತೆ ಅದೇ ಅಹಂಕಾರ ಅದು ಅದು ಚಿದಾಭಾಸ ಚಿತ್ತಿನ ಆಭಾಸ ಅವುಗಳು ಒಂದೊಂದು ಅಂತಃಕರಣದಲ್ಲೂ ಒಂದೊಂದು ಚಿತ್ತಾಭಾಸ ತೋರೋದ್ರಿಂದ ಅದು ಅನೇಕವಾಗಿ ತೋರುತ್ತೆ ಅನೇಕ ಅಹಂಕಾರ ಅನೇಕವಾದ ನಾನುಗಳು ಹಾಗೆ ಅರ್ಥ ಆಯ್ತು ಅರ್ಥ ಆಯ್ತು ಹಾಗೆ ನೂರಾರು ಕನ್ನಡಿಯಲ್ಲಿ ನೂರಾರು ಮುಖ ಪ್ರತಿಬಿಂಬ ಬಿಡುವ ಹಾಗೇನೆ ನೂರಾರು ಪ್ರತಿಯೊಬ್ಬರಿಗೂ ಅಂತಃಕರಣ ಹೃದಯ ಅಂತ ಒಂದಿದೆ ಆ ಹೃದಯದಲ್ಲಿ ಮನಸ್ಸು ಬುದ್ಧಿ ಚಿತ್ತ ಅಂತ ಈ ರೀತಿಯ ವೃತ್ತಿಗಳಿದೆ ಅಲ್ಲಿ ನಾನುದು ಒಂದು ವೃತ್ತಿ ಅದಕ್ಕೊಂದು ಶಕ್ತಿ ಇದೆ ಹೇಗೆ ಇವಾಗ ಎಲ್ಲವೂ ಭೂಮಿಯ ವಿಕಾರವಾದ ಕನ್ನಡಿ ಮುಖ ತೋರಿಸುತ್ತೆ ಮಣ್ಣು ತೋರಿಸಲ್ಲ ಮರ ತೋರಿಸಲ್ಲ ಯಾಕೆ ಕೇಳೋ ಹಾಗಿಲ್ಲ ಅದಕ್ಕೆ ಹಾಗೆ ಅಂತಃಕರಣಕ್ಕೆ ಆ ಚೈತನ್ಯವನ್ನ ರಿಫ್ಲೆಕ್ಟ್ ಮಾಡುವ ಶಕ್ತಿ ಇದೆ ಅಂತಃಕರಣದಲ್ಲಿ ಆ ಚೈತನ್ಯವು ಪ್ರತಿಬಿಂಬಿತವಾಗಿ ಅಲ್ಲಿ ನಾನು ತೆಗೆದುಕೊಳ್ತೇನೆ ಅಭಿಮಾನ ಪಡ್ಕೊಳ್ತಾನೆ ಆ ನಾನು ಅನ್ನೋದು ವೃತ್ತಿ ಅದು ಹೇಗೆ ಕೋಪ ಭಯ ಸಂತೋಷ ದುಃಖ ಅಯ್ಯೋ ನಾನು ವೃತ್ತಿ ಅದು ಅದು ನಾನು ವೃತ್ತಿ ಎಲ್ಲಕ್ಕಿಂತ ಸೂಕ್ಷ್ಮವಾದ ವೃತ್ತಿ ನಾನಾದ್ಮೇಲೆ ಬುದ್ಧಿ ನಾನಾದ್ಮೇಲೆ ಮನಸ್ಸು ನಾನಾದ್ಮೇಲೆ ಚಿತ್ತ ನಾನಾದ್ಮೇಲೆ ಇಂದ್ರಿಯ ನಾನಾದ್ಮೇಲೆ ದೇಹ ನಾನು ಕೇಂದ್ರ ವ್ಯವಹಾರದಲ್ಲಿ ಫೈನಲ್ ಕೇಂದ್ರ ನಾನು ಇದೆ ಆ ನಾನು ಅನ್ನೋದು ರಿಯಲ್ ಒಂದು ವಸ್ತು ಅಲ್ಲ ತತ್ವ ಅಲ್ಲ ನಿಜವಾಗಿ ನಾನು ಅನ್ನೋದು ಅಲ್ಲಿ ಇದ್ರಲ್ಲಿ ತೋರ್ಕೊಳ್ಳೋದು ಯಾಕೆ ನಿದ್ದೆ ನಾನು ಅನ್ನೋದು ಇರಲ್ಲ ಅದು ತಾನಾದ ಸ್ವರೂಪ ಇರುತ್ತೆ ನಾವು ನಮ್ಮ ಸ್ವರೂಪ ಇರುತ್ತೆ ಅದು ನಾನು ಅನ್ನೋ ರೂಪದಿಂದ ಇರಲ್ಲ ಈ ನಾನು ಅನ್ನುವ ರೂಪ ಈ ಎಚ್ಚರದಲ್ಲಿ ದೇಹದೊಳಗೆ ಅಂತಃಕರಣದಲ್ಲಿ ಅಭಿಮಾನ ಪಟ್ಕೊಂಡಾಗ ಎದ್ಕೊಳ್ಳೋ ಮೊದಲನೇ ವೃತ್ತಿ ನಿದ್ದೆಯಿಂದ ಫಸ್ಟ್ ಬಂದ್ಕೊಳ್ಳೆ ನಾನು ನಿದ್ದೆಯಿಂದ ಬಂದ್ಕೊಳ್ಳೆ ನಾನು ನಾನಾದ್ಮೇಲೆ ಟೈಮ್ ನೋಡ್ತಾನೆ ಓ ಓ 6 ಗಂಟೆ ಆಗ್ಬಿಡ್ತು ಲೇಟ್ ಆಯ್ತು ಬೇಗ ಹೋಗ್ಬೇಕು ಹಾಗೆ ಸಡಪಡ ಸಡಪಡ ಹಾಗೆ ಅವನು ಶೌಚಾಲಯ ಮುಗಿಸ್ಕೊಂಡು ಹಾಗೆ ಉಜ್ಕೊಂಡು ಸ್ನಾನ ಮಾಡ್ಕೊಂಡು ಸಂಜೆ ಮಾಡ್ಕೊಂಡು ಪಾಠ ರೆಡಿ ಆಗ್ತಾನೆ ಹೊತ್ತಾಯ್ತು ಹೊತ್ತಾಯ್ತು ಪಾಠಕ್ಕೆ ಇಲ್ಲ ಪರವಾಗಿಲ್ಲ ಇನ್ನು 5 ಗಂಟೆ ಆಯ್ತಲ್ಲ ಪರವಾಗಿಲ್ಲ ಟೈಮ್ ಇದೆ ಅಂತ ಅದು ನಾನಾದ್ಮೇಲೆ ನಿಮ್ಗೆ ಗಡಿಯಾರ ನೋಡೋದು ನಾನಾದ್ಮೇಲೆ ನಿಮ್ಗೆ ಎಲ್ಲ ವ್ಯವಹಾರ ತೋರೋದು ನಾನಾದ್ಮೇಲೆ ಲೌಕಿಕ ಎಲ್ಲದೂ ಬರೋದು ಗುರುಗಳು ಬಂದು ಇಲ್ಲ ಅಹಂಕಾರ ಆತ್ಮನಿಗೂ ಎಡತಾಗ್ತಾನೆ ದೃಶ್ಯ ಬ್ರಹ್ಮನಿಗೂ ಎಡತಾಗ್ತಾನೆ ಆತ್ಮನಿಗೆ ಪ್ರತ್ಯೇಕ ಆತ್ಮನಿಗೂ ಮತ್ತೆ ದೃಶ್ಯಕ್ಕೂ ಎಡತಾಕೋದ್ರಿಂದ ಈ ಭೇದ ಬರುತ್ತೆ ಅಂತ ಅದೇ ಆ ಅಹಂ ಅನ್ನೋದ್ರಲ್ಲಿ ಆ ಎರಡು ಅಂಶ ಇದೆ ಅಹಂ ಅನ್ನೋದ್ರಲ್ಲಿ ಅದು ಅಪರಿಚ್ಛಿನ್ನವಾಗಿದೆ ವಿಕಾರವಾಗಿದೆ ಅದು ದೃಶ್ಯವಾಗಿದೆ ಅದು ಅನೇಕವಾಗಿದೆ ಅದು ಅನಾತ್ಮ ಅಂಶ ಅದು ಅದು ಪ್ರಿಯವಾಗಿದೆ ಅದು ಚೇತನವಾಗಿದೆ ಅದು ಒಳಗಿದೆ ಅದು ಆತ್ಮಾಂಶ ಓಕೆ ಗುರು ಸರಿ ಅಲ್ಲೇ
ಅಟ್ ಎ ಟೈಮ್ ನಿಮ್ಗೆ ಪ್ರಿಯತ್ವ ಚೇತನತ್ವ ಪ್ರತ್ಯಕ್ತ ಸೂಕ್ಷ್ಮತ್ವ ಆದಿಗಳು ಪರಮಾತ್ಮನ ಅಂಶಗಳು ಅಲ್ಲಿ ಇದಂತ ದೃಶ್ಯತ್ವ ವಿಕಾರಿತ್ವ ಅನೇಕತ್ವ ಅದೆಲ್ಲ ಅನಾತ್ಮದ್ದು ಎರಡು ಸೇರಿ ನಾನು ಹೌದು ಹೌದು ವ್ಯವಹಾರದಲ್ಲಿ ಮೃತಿಯೇ ಅದು ನಾನು ಹೌದು ಸಂತೋಷ ಮೂರ್ತಿ ಅಷ್ಟು ಬರೋದು ಎಲ್ಲಕ್ಕೂ ನಾನಾದ್ಮೇಲೆ ಯಾರಿಗೆ ಸಂತೋಷ ನನಗೆ ಯಾರಿಗೆ ಭಯ ನನಗೆ ಯಾರಿಗೆ ದುಃಖ ನನಗೆ ಯಾರಿಗೆ ಎಲ್ಲೂ ನಾನು ನಾನು ಫಸ್ಟ್ ಮೇಟಿ ಕೋಲದು ಗೂಟ ನಾನು ಗೂಟಕ್ಕೆ ಎಲ್ಲ ಕಟ್ಕೊಂಡಿದೆ ಆ ನಾನು ಗೂಟಕ್ಕೆ ಹಾಕ್ಬೇಕು ಇವಾಗ ಆ ನಾನು ಗೂಟ ನಮ್ಮನ್ನು ತುಂಬ ತಂಟೆ ಮಾಡ್ತಾ ಇದೆ ತುಂಬ ಆಟ ಆಡಿಸ್ತಾ ಇದೆ ನಮ್ಗೆ ಮೋಹ ಉಂಟು ಮಾಡ್ತಾ ಇದೆ ಈ ಎಲ್ಲ ಅನರ್ಥ ಸಂಸಾರ ಅನರ್ಥವು ನಾನು ಇಲ್ಲೇ ಬಂದಿರೋದು ಹಾಗೆ ನಾನು ಹೋದರೆ ಹೋದೇನು ಅಂದರು ಯಾರು ಹೋಗ್ತಿದ್ರಿ ಅಲ್ಲಿಗೆ ನಾನೂ ಅನ್ನೋದು ಹೋದರೆ ನಾನು ಹೋದೆ ಹೋದೇನು ಅಂತ ನಾನು ಹೋಗುದು ನಾನು ಅಂತ ನಾಯಿಗಳು ಹಿಡ್ಕೊಂಡ್ರೆ ಈ ಟಿಪ್ಪಲ್ಲಾಗ ಹೊಡೆದು ಮುಕ್ತರಾಗಲ್ಲ ನಾನು ಬಿಟ್ಟ ಸಮಯದಲ್ಲಿ ಮುಕ್ತರಾಗೇ ಬಿಟ್ಟಿರ್ತೀರ ಹಾಗಾಗಿ ಜಲಭಾಜನ ಅಂದ್ರೆ ಜಲಪಾತ್ರ ಅಂತ ಅರ್ಥ ಜಲಪಾತ್ರ ಭೇದೇನ ಅಂತ ಅರ್ಥ ಭೇದದಿಂದ ಮಯೂಖ ಸ್ರಕ ಅಂದ್ರೆ ಕಿರಣ ಸ್ರಕ ಕಿರಣಮಾಲಿ ಅಂಶುಮಾಲಿ ಮಯೂಖ ಮಾಲಿ ಮಯೂಖ ಅಂಶು ಕಿರಣ ಎಲ್ಲ ಪರ್ಯಾಯ ಪದಗಳು ಅದನ್ನ ಮಾಲೆಯಾಗಿಟ್ಕೊಂಡಂತ ಸೂರ್ಯನಿಗೆ ಭೇದವನ್ನ ನಾವು ಕಲ್ಪಿಸ್ತೀವಲ್ಲ ಭೇದ ಇಲ್ಲ ಸೂರ್ಯನಿಗೆ ಬಾಪ ಓ ವಾಟ್ ಸರ್ಪ್ರೈಸ್ ಗುರು ಗುರು ನೋಡಿದ ಅರಗಿನ ಸೂರ್ಯಸ್ಯ ಯಥಾ ಭೇದ ದೃಶ್ಯತೆ ನತು ವಿದ್ಯತೆ ಅದು ಕಲ್ಪನ ಅದು ನಿಜವಾಗಿ ಇಲ್ಲ ತೋರುತ್ತೆ ಆತ್ಮನಿಗೆ ಭೇದ ತೋರುತ್ತೆ ಅನೇಕತ್ವ ತೋರುತ್ತೆ ವಿಕಾರ ತೋರುತ್ತೆ ಸಂಸಾರ ಧರ್ಮ ತೋರುತ್ತೆ ಎಲ್ಲೂ ತೋರುತ್ತೆ ವಾಸ್ತವಾಗಿ ನಿಜವಾಗಿ ಯಾವುದೂ ಇಲ್ಲ ಎಲ್ಲ ಅವಿದ್ಯೆ ಅಜ್ಞಾನ ಭ್ರಾಂತಿ ಅಧ್ಯಾಸ ವಿಪರೀತ ಪ್ರತ್ಯಯ ಅನ್ಯಥಾ ಗ್ರಹಣ ಮಿಥ್ಯಾಜ್ಞಾನ ಎಲ್ಲ ಒಂದೇ ತೋರುತ್ತೆ ಇವಾಗ ಇದುವರೆಗೆ ಹೇಳಿದ್ದಾದ ಅರ್ಥವನ್ನೇ ಗಟ್ಟಿಪಡಿಸೋದಕ್ಕಾಗಿ ಯಥೋಕ್ತಾರ್ಥಸ್ಯ ಪ್ರತಿಪತ್ತಯೇ ದೃಷ್ಟಾಂತ ಉಚ್ಯತೆ ಅಂತ ಯಥೋಕ್ತಾರ್ಥ ಅಂದ್ರೆ ಪೂರ್ವೋಕ್ತಾರ್ಥ ಉಪಯುಕ್ತಾರ್ಥ ಅಂತ ಮೇಲೆ ಹೇಳಿದ್ದಾದ ಹಿಂದೆ ಹೇಳಿದ್ದಾದ ಅರ್ಥವನ್ನ ಕಂಡುಕೊಳ್ಳುವುದಕ್ಕಾಗಿ ಗಟ್ಟಿ ಮಾಡಿಕೊಳ್ಳುವುದಕ್ಕಾಗಿ ಕನ್ಫರ್ಮ್ ಆಗಿ ಬಿಗಿಯಾಗಿ ಮನಸ್ಸಲ್ಲಿ ಊರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಒಂದು ದೃಷ್ಟಾಂತ ಒಂದು ಕೊಡ್ತಾರೆ ಇನ್ನು ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿ ಚೆನ್ನಾಗಿ ಊರಿಸ್ಕೊಳ್ಳಿ ಯಾವ ಕಾರಣಕ್ಕೂ ಇದ್ರ ಬಗ್ಗೆ ಮತ್ತೆ ಡೌಟ್ ತಂದ್ಕೊಂಡು ಹೌದು ಅಲ್ವೋ ಮತ್ತೆ ಆಂಬಿಗ್ಯುಟಿ ಮಾಡ್ಕೊಳ್ಳೋದು ಗೊಂದಲ ಮಾಡ್ಕೊಳ್ಳೋದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಕೊಬೇಡಿ ಕನ್ಫರ್ಮ್ ಆಗಿ ಇದು ಹೀಗೆಯೇ ಅಂತ ಊರಿಸ್ಕೊಂಬಿಡಿ ಮಾಡ್ಕೊಂಬಿಟ್ಟು ಇವಾಗ ಹೇಳ್ತಿದ್ದಾರೆ ಮಿತ್ರೋದಾಸೀನ ಶತ್ರುತ್ವ ಯಥೈಕಸ್ಯ ಅನ್ಯಕಲ್ಪನಾತ್ ಅಭಿನ್ನಸ್ಯ ಚಿತೇಸ್ತದ್ವತ್ ಭೇದೋಂತಃಕರಣಾಶ್ರಯ ಅಪಹಾರೋ ಯಥಾ ಭಾನೋ ಸರ್ವತೋ ಜಲಪಾತ್ರಕೈಃ ತತ್ಕ್ರಿಯಾಕೃತಿ ದೇಶಾಪ್ತಿ ತಥಾ ಬುದ್ಧಿರಾತ್ಮನಃ ಒಬ್ಬನೇ ಮನುಷ್ಯಪ್ಪ ಆ ಮನುಷ್ಯನಿಗೆ ಒಬ್ಬನಿಗೆ ಮಿತ್ರ ಆಗ್ತಾನೆ ಒಬ್ಬನಿಗೆ ಉದಾಸೀನ ನಮ್ಗೇನಿಲ್ಲ ಒಬ್ಬನಿಗೆ ಶತ್ರು ಹಂಗಾಗ್ತಾನೆ ಹಾಗೆ ಒಬ್ಬನಿಗೆ ಮಾವ ಒಬ್ಬನಿಗೆ ಅಳಿಯ ಒಬ್ಬನಿಗೆ ತಂದೆ ಒಬ್ಬನಿಗೆ ತಮ್ಮ ಒಬ್ಬನಿಗೆ ಅಣ್ಣ ಒಬ್ಬನಿಗೆ ಚಿಕ್ಕಪ್ಪ ಒಬ್ಬನಿಗೆ ದೊಡ್ಡಪ್ಪ ಒಬ್ಬನಿಗೆ ಗಂಡ
ಎಷ್ಟವನು ಒಬ್ಬರು ಭಾವನೆ ಉಂಟ ಅಷ್ಟೇ ತೋರ್ತಾರೆ. ಒಬ್ಬ ಮನುಷ್ಯನೇ ಅನ್ಯ ಕಲ್ಪನೆ ಅದು ಬೇರೆಯವ್ರ ಕಲ್ಪನೆಯಿಂದ ಸ್ವತಃ ಏನು ಸ್ವತಃ ಅವನೇ ಒಬ್ಬನೇ ಅದೇನು ಅಲ್ಲ. ಬೇರೆ ಬೇರೆಯವರ ಉಪಾಧಿಯಿಂದ ಬೇರೆ ಬೇರೆ ದೃಷ್ಟಿಕೋನದಿಂದ ಒಬ್ಬ ವ್ಯಕ್ತಿಯು ಅನೇಕವಾಗಿ ಹೇಗೆ ತೋರ್ತಾನೋ ಎಷ್ಟು ಚೆನ್ನಾಗಿ ನೋಡು ದೃಷ್ಟಾಂತ ಇದು. ಬಿತ್ತೋದಾಸ ಚತುರ್ಥ ಇದು ಇದರ ಸ್ವಭಾವಕ್ಕಾಯ್ತು, ಯಾವುದೋ ಭಾವನೆ ಸ್ವಭಾವಕ್ಕೆ ಇದಾಯ್ತು, ನೆಂಟ್ರೆಸ್ಟ್ಗೆ ಇದೆ, ಇದು ಸಂಬಂಧ ಇದೆಯಲ್ಲ ಸಂಬಂಧ. ಇವಾಗ ಅಭಿ ಇವನಿಗೆ ಅಣ್ಣ, ಅವ್ರ ಅಪ್ಪಂಗೆ ಮಗ, ಆ ಮುಂದೆ ಬರೋ ಹೆಂಡತಿಗೆ ಗಂಡ, ಅನಾಥ ಹುಟ್ಟುವ ಮಗನಿಗೆ ಅಪ್ಪ, ಇನ್ಯಾರಿಗೋ ಮಾಮ, ಹೀಗೆ ಅಕ್ಕ ತಂಗಿದ ಅವ್ರ ಮಕ್ಕಳಿದ್ದ ಅವ್ರ ಮಾವ ಆಗ್ತಾನೆ. ನಿಜವಾಗಿ ಎಷ್ಟು ಯಾರು ಅವನು ಒಬ್ಬರೇ ಅವನು, ಬೇರೆ ಬೇರೆ ಆ್ಯಂಗಲು ಬೇರೆ ಬೇರೆ ದೃಷ್ಟಿಕೋನ ಬೇರೆ ಬೇರೆ ತರಹದ ಉಪಾಧಿಯಿಂದ ಬೇರೆ ಬೇರೆಯಾಗಿ ತೋರ್ತಾನೆ. ಅಷ್ಟು ಅವನ ಮಾತಿಗೆ ಅಷ್ಟಾಗಿಲ್ಲ ಅವನು. ರಾಮಚಂದ್ರ ರಾವಣನಿಗೆ ಶತ್ರು, ಅವನಿಗೆ ಸುಮಂತಾದಿಗಳಿಗೆ ಮಿತ್ರ, ದಶರಥಾದಿಗಳಿಗೆ ಪುತ್ರ, ಲಕ್ಷ್ಮಣಾದಿಗಳಿಗೆ ಭ್ರಾತ. ರಾಜ ರಾಮ ಭ್ರಾತನೋ ರಾಮ ಪುತ್ರನೋ ರಾಮ ಶತ್ರುವೋ ರಾಮ ಮಿತ್ರನೋ ರಾಮ ರಾಮನೇ. ಆದರೂ ಅನೇಕ ಜನರ ದೃಷ್ಟಿಯ ಕಡೆಯಿಂದ ಆ ಕಡೆಯಿಂದ ಹೇಗೆ ಏಕಸ್ಯ ಪುರುಷಸ್ಯ ಅನ್ಯ ಕಲ್ಪ ಅನ್ಯಸ್ಯ ಕಲ್ಪನಾತ್ ಅಥವಾ ಅನ್ಯೇಷಾಂ ಕಲ್ಪನಾತ್ ಬೇರೆಯವರ ಕಲ್ಪನೆಯಿಂದ ಈ ವಿಶೇಷಗಳು ಬರುತ್ತದೆಯೋ ತದ್ವತ್ ಅದರಂತೆ ಅಭಿನ್ನಸ್ಯ ಚಿತೇಹಿ ಭಿನ್ನವಲ್ಲದ ಅದ್ವಿತೀಯವಾದ ಚಿನ್ಮಾತ್ರನಾದ ಆತ್ಮನಿಗೆ ಭೇದ ಅನ್ನೋದಿದೆಯಲ್ಲ ಅದು ಅಂತಃಕರಣಾಶಯ, ಸ್ವತಃ ಭೇದವು ನಾಸ್ತಿ. ಅಂತಃಕರಣವನ್ನು ಆಶ್ರಯಿಸಿಕೊಂಡು ಆ ಚೈತನ್ಯಕ್ಕೆ ಅದಕ್ಕೆ ದುಃಖಿತ್ವ ಸುಖಿತ್ವ ರಾಗದ್ವೇಷಾದಿಮತ್ವ ಶೋಕ ಶೋಕಮೋಹಾದಿಮತ್ವ ಜನ್ಮ ಮರಣಾದಿಗಳು ಕರ್ತೃತ್ವ ಭೋಕ್ತೃತ್ವ ಎಲ್ಲವೂ ಚೈತನ್ಯಕ್ಕೆ ಇದರ ತೋರ್ತಾ ಇದೆ. ಡ್ಯೂಯರ್ಶಿಪ್ ನಿಮಗಿದೆಯೋ ನಿಜವಾಗಿ ನಿಮ್ಗೆ ಮಾಡೋರ ನೋಯರ ಎಂಜಾಯರ ಯಾರಪ್ಪ ನೀವು? ಕರೆಕ್ಟ್, ಯಾವುದೂ ಅಲ್ಲ. ಮಾಡೋ ಕ್ರಿಯೆನ ಮಾಡುವವನು, ಅನುಭವಿಸೋ ಕ್ರಿಯೆಯನ್ನು ಅನುಭವಿಸುವನು, ಅದು ತಿಳ್ಕೊಳ್ಳೋ ಕ್ರಿಯೆ ತಿಳ್ಕೊಂಡು. ವಸ್ತುತಃ ನಿಜವಾಗಿ ನನಗೆ ಮಾಡುವುದು ನನ್ನ ಸ್ವಭಾವಕ್ಕೆ ಸೇರಿದ್ರೆ ನಾನು ಬಿಡೋಕ್ಕೆ ಆಗ್ತಿರ್ಲಿಲ್ಲ, ನಿದ್ದೆಲ್ಲಿ ಮಾಡ್ತಾನೆ ಬೇಕಾಯ್ತು. ಹೇಗೆ ಬೆಂಕಿಗೆ ಬಿಸಿ ಸ್ವಭಾವ ಆದ್ರಿಂದ ಹೇಗೆ ಬಿಡೋಕ್ಕೆ ಆಗಲ್ವೋ ಹಾಗೆ ಮಾಡೋದಾಗಲಿ ಅನುಭವಿಸೋದಾಗಲಿ ತಿಳ್ಕೊಳ್ಳೋದಾಗಲಿ ನನ್ನ ಸ್ವರೂಪಕ್ಕೆ ಸೇರಿದ್ದಾಗಿದ್ರೆ ಅದನ್ನು ಬಿಟ್ಟಿರೋಕ್ಕೆ ಆಗಬಾರ್ದಾಗಿತ್ತು. ಆದರೆ ಎಲ್ಲವನ್ನ ಬಿಟ್ಟಿರ್ತೀನಿ, ಮಾಡೋದನ್ನು ನೋಡೋದನ್ನು ಅನುಭವಿಸೋದನ್ನು ತಿಳ್ಕೊಳ್ಳೋದನ್ನು ಹಸಿವು ಬಾರಿಕೆ ಶೋಕ ಮೋಹ ಎಲ್ಲ ಬಂದು ಹೋಗಿ ಮಾಡ್ತಾ ಇದೆ. ಇಷ್ಟೆಲ್ಲ ಬಂದು ಹೋಗ್ತಿದ್ದು ನಾನು ಮಾತ್ರ ಅಚ್ಚಳಿದ ಹಾಗೆ ಇದ್ದೀನಿ. ಆಗಿರುವ ನನ್ನ ಸ್ವರೂಪವನ್ನು ನಾನು ಗುರುತಿಸ್ಕೊಳ್ಬೇಕು. ಓಹೋ, ನನ್ನ ಕೇವಲ ರೂಪಕ್ಕೆ ಯಾವ ವಿಶೇಷವೂ ಇಲ್ಲ, ಯಾವ ಸಂಸಾರಿತ್ವವೂ ಇಲ್ಲ, ಯಾವ ಕ್ರಿಯಾ ಗುಣ ಜಾತಿ ದ್ರವ್ಯ ಸಂಬಂಧ ಏನೇನು ಇಲ್ಲ. ನಾನು ಎಲ್ಲವನ್ನು ಮೀರಿರತಕ್ಕಂತಹ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮವೇ. ಇದನ್ನು ಯಾವಾಗಲೂ ನೀವು ಇದು ಮಾಡ್ತಿರ್ಬೇಕು, ಅನುಸಂಧಾನ ಮಾಡ್ತಿರ್ಬೇಕು. ಯಾವಾಗ ಈ 7-8 ಗಂಟೆ 1 ಗಂಟೆ ಬಂದಾಗ ಇದು ಮಾತಾಡೋದಲ್ಲ, ಮನೆಗೆ ಹೋದಾಗಲೂ ವೈಕಾಂತ ಇದ್ದಾಗಲೂ ಎಲ್ಲಿ ಏನು ಮಾಡ್ತಿದ್ದಾಗೂ ನಿಮ್ಮ ಮನಸ್ಸು ಅಲ್ಲಿರಬೇಕು. ವ್ಯವಹಾರ ಎಲ್ಲರೂ ಮಾಡಿ ಹೇಗೆ ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನೋ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗಲ್ವೇ? ಒಂದು ಹೆಜ್ಜೆಗೂ ಈ ಹೆಜ್ಜೆ ಇಡ್ತಾ ಇದ್ದೀನಿ, ಈ ಹೆಜ್ಜೆ ಇಡ್ತಾ ಇದ್ದೀನಿ, ಹೆಜ್ಜೆಜ್ಜೆಗೂ ಗಮನ ಕೊಡ್ತೀವ? ಏನು ಮಾಡ್ತೀವಿ? ಮನಸ್ಸೆಲ್ಲೋರ್ಗು ನಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ಕ್ರಿಯೆ ಮಾಡೋದಕ್ಕೆ ಮನಸ್ಸಲ್ಲಿ ಇರಬೇಕಾಗಿಲ್ಲ, ಹಾಗೆ ನೀವು ಅಡುಗೆ ಮಾಡೋದಕ್ಕೆ ನಿಮ್ಮ ಮನಸ್ಸಲ್ಲಿ ಇರಬೇಕಾಗಿಲ್ಲ. ಮುಂಚೆ ಒಂದ್ಸಲ ಕ್ರಿಯೆಗೆ ಆರಂಭದಲ್ಲಿ ಮನಸ್ಸು ಸೇರಿಸ್ಬಿಟ್ರೆ ಅದು ಮಾಡೋದು ಅದು ಅಭ್ಯಾಸ ಬಂದ ಕ್ರಿಯೆ ಮಾಡ್ಕೊಂಡು ಹೋಗುತ್ತೆ. ಮನಸ್ಸು ಮಾತ್ರ ನಾನು ಯಾರು, ನಾನು ಹೇಗಿದ್ದೀನಿ, ನಾನು ಇವಾಗ ನಿಂತವರಾಗಿದ್ದೀನಿ, ನನ್ನ ನಿಜ ಸ್ವರೂಪ ಪುರುಷತ್ತಿ ಹೇಗೆ ಹೇಳುತ್ತೆ, ನನ್ನ ಅನುಭವ ಏನು ಹೇಳ್ತಾ ಇದೆ, ಯುಕ್ತಿಯಿಂದ ನಾನು ಏನಾಗಿದೆಯನ್ನು ಗೊತ್ತು ಮಾಡ್ಕೊಂಡು ಈ ಒಂದು ಚಿಂತೆಯನ್ನು ನೀವು ಹಚ್ಕೊಂಬಿಡಿ, ಅದು ಬೆಳೆಸ್ಕೊಂಬಿಡಿ. ಅದು ಬೆಳೀತಾ 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 ಅದು ಊರ್ಕೊಂಬಿಡುತ್ತಲ್ಲ, ಅವಾಗ ಒಂದ್ಸಲ ಕಚ್ಕೊಂಬಿಡುತ್ತೆ ಮನಸ್ಸು ಅದನ್ನು. ಹಾಗಾಗಿ ಅದು ಆತ್ಮನ ಕಡೆಗೆ ಅಲ್ದೇನೆ ಎಲ್ಲೂ ಹೋಗೋಕ್ಕೆ ಅವಕಾಶವೇ ಇಲ್ಲ ಮನಸ್ಸಿಗೆ. ಸರ್ವದ ಆ ಸುಪ್ತೇ ಆ ಮೃತೇ ಕಾಲಂ ನಯೇ ವೇದಾಂತ, ಇದೇ ವೇದಾಂತ ಚಿಂತನೆ. ಅಂದರೆ ನೀನೋ ವೇದಾಂತ ಚಿಂತೆ ಅಂದ್ಬಿಟ್ಲೇ ಬ್ರಹ್ಮಸೂತ್ರ ಓದ್ತಾ ಕೂತ್ಕೊಳ್ಳೋದು ಅಥವಾ ಬ್ರಹ್ಮಾಂಡಕ್ಕೆ ಓದ್ತಾ ಕೂತ್ಕೊಳ್ಳೋದು ಅಥವಾ ಪುರುಷ ಪುಸ್ತಕ ಓದ್ತಾ ಕೂತ್ಕೊಳ್ಳೋದು ಅಲ್ಲ. ಆ ಗ್ರಂಥಗಳಲ್ಲಿ ಪ್ರತಿಪಾದ್ಯವಾದ ಆತ್ಮ ವಿಚಾರವನ್ನು ಮನ ಹೊರಾಡ್ತಾ ಇರಬೇಕು, ಮತ್ತೆ ಮತ್ತೆ ತಿಳ್ಕೊಂಡ್ಕೊಂಡು ಇಟ್ಕೋಬೇಕು. ಅದಕ್ಕೆ ಅಲ್ವೇ ಬ್ರಹ್ಮಸೂತ್ರ ಬೇಕಿಲ್ಲ ನಿಮಗೆ, ಚಿಂತನೆ ಮಾಡ್ಕೊಂಡಿದ್ದೀನಿ.
ನೋಡಮ್ಮ, ಅದು ಮನಸ್ಸಿಗೆ ಇದೆ ಒಂದ್ ಕಡೆಯಲ್ಲಿ ನನ್ನ ಪುಸ್ತಕ ಮಿಸ್ ಆಗಿದೆ, ನನ್ನ ಪುಸ್ತಕ ಮಿಸ್ ಆಯ್ತು, ಅಯ್ಯೋ ಗುರುಳೇ ಪೂಜೆ ಮಾಡಿದ ಪುಸ್ತಕ ಹಾಕಂಡ್ರಿ, ನೀವೆಲ್ಲ ಬರ್ಕೊಟ್ಟೆ ಪುಸ್ತಕ ಹಾಕಂಡ್ರಿ, ಇದು ತಗೊಂಡು ಹೋಗ್ಬಿಟ್ಟು ಎಂಥ ಇವರು, ಅವ್ರು ಯಾರು ಇಟ್ಕೊಂಡಿದಾರ ಪುಣ್ಯ ಅಂತ ಪಾಠದಲ್ಲಿ, ಅವರು ಹೆಸರು ಬೇರೆ ಬರೆದಿದ್ದಾರೆ. ನಮ್ ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದ, ಎಷ್ಟು ಬುದ್ಧಿ ಅಂತ ಬಿಡಿದ, ಅವನಿಗೆ ಅವನ ಹೆಸರಲ್ಲಿ ಅವನ ಹೆಸರು ಬರ್ಕೊಂಡ್ಬಿಟ್ಟು, ಏ ಕಳ್ಳ ಈ ನನ್ ಪುಸ್ತಕ ಕೊಡೋ ಅಂತ ಬರ್ಕೊಂಡ್ಬಿಟ್ಟಿದ್ದ. ಬರ್ಕೊಂಡ್ಬಿಟ್ಟಿದ್ದ ಯಾರು ತಗೊಂಡ್ರೆ, ಏ ಕಳ್ಳ ನನ್ ಪುಸ್ತಕ ಅಂತ ಅದು ಹೋಗ್ಬಿಡ, ಅದಕ್ಕೆ ಕಳ್ಳ ಹಾಕಿ ಮಾರಾಯ ಕೊಟ್ಬೇಡ. ಅವನು ಆ ಪುಸ್ತಕದಲ್ಲಿ ಏ ಕಳ್ಳ ಈ ನಂದ್ ಪುಸ್ತಕ ಅಂತ ಬರ್ಕೊಂಡ್ಬಿಟ್ಟಿದ್ದ. ಯಾರು ಕದ್ರೆ ಆಯ್ತು ಕಳ್ಳ ಅಂತ ಅವ್ರು ಅಲ್ಲೇ ಹೇಳ್ತಾ ಇರ್ತಾರೆ, ತೆಗೆದ್ಬಿಡ ಕಳ್ಳ ಕಾಣತ್ತೆ. ಹೆಂಗ್ ಬರ್ಕೊ ಬುದ್ಧಿ ಅಂತ ಅವರು ಹಂಗ್ ಬರ್ಕೊಂಡ್ಬಿಟ್ಟಿದ್ದ ಕಳ್ಳ ನಂದ್ಕೊಳ್ಳೋದು ಅದ್ ಬರ್ಕೊಂಡಿದ್ದ. ಹೋಗ್ಯೋ ಅವ್ರಿಗೆ ಕಾಲಲ್ಲ ಅದು ಇದ್ರ ಪೇಜು, ಹಾ ಮಧ್ಯಲ್ಲಿ ಎರಡ್ ಮೂರು ಕಡೆ ಬರ್ಬಿಟ್ಟಿದ್ದಾನೆ. ಒಟ್ಟು ಭೇದ ಅನ್ನೋದು ಅಂತಃಕರಣ ಆಶ್ರಯಿಸಿಕೊಂಡಿದೆ ಅಂತ ಅದಕ್ಕೆ ಒಂದು ಇದು ತೋರಿಸ್ತಾ ಇದ್ದಾರೆ. ಆದರೆ ಆತ್ಮನು ಗೊತ್ತಾಗುತ್ತಲೇ ಅಂತಃಕರಣವೇ ಬಾಧಿತವಾಗುವುದರಿಂದ ಭೇದ ಎಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. ಆಮೇಲೆ ಒಂದ್ ಹಂತಕ್ಕೆ ನನಗಿಲ್ಲ ಅನ್ನೋಕ್ಕೋಸ್ಕರ ಅಂತಃಕರಣಕ್ಕೆ ಕೊಟ್ರು, ಆಮೇಲೆ ಅಂತಃಕರಣಕ್ಕೆ ಇದೆಯೋ ಅಂತ ಕೇಳಿದ್ರೆ ಅದು ಅಚೇತನ, ಅಂತಃಕರಣ ಅಂತ ಭೇದ ಮಾಡುತ್ತೆ. ಅದು ಇಲ್ಯೂಷನ್, ತೋರಿಕೆ. ಹೊರಗಡೆಯಲ್ಲೂ ಭೇದ ಇಲ್ಲ, ಒಳಗಡೆಯಲ್ಲೂ ಭೇದ ಇಲ್ಲ, ಎಲ್ಲೂ ಭೇದ ಇಲ್ಲ. ಬಿಡಿಸ್ಕೊಳ್ಳೋಕೆ ಆತ್ಮನಿಗಿಲ್ಲ ಭೇದ, ಅಂತಃಕರಣಕ್ಕೆ ಅಂತ ಅಧ್ಯಾರೋಪ. ಆತ್ಮನಿಗೆ ಅಪವಾದ ಮಾಡೋಕ್ಕೆ ಅಂತಃಕರಣಕ್ಕೆ ಅಧ್ಯಾರೋಪ ಮಾಡಿದರು. ಭೇದ ಅಂತಃಕರಣಾಶ. ಆಮೇಲೆ ಸರ್ವತಃ ವಿದ್ಯಮಾನೈಹಿ ಜಲೈಹಿ, ಸರ್ವತಃ ಎಲ್ಲಾ ಕಡೆ ಇರತಕ್ಕಂತಹ ಜಲಪಾತ್ರ, ಒಂದು ನೂರಾರು ಕಡೆಯಲ್ಲಿ ನೀರನ್ನು ತಟ್ಟೆ ಇಟ್ಬಿಟ್ಟು ಹೊರಗಡೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಭಾನೋ ಅಪಹಾರ ಭವತಿ, ಭಾನುವನ್ನು ಸೂರ್ಯ ಕದ್ಬಿಡುತ್ತೆ. ಅದು ಭಾನು ಕದ್ದಿದೆಯೋ, ಭಾನು ಅಲ್ಲೇ ಇದ್ದಾನೆ. ಆದ್ರೆ ತಟ್ಟೆಗೆ ಬಂದ್ಬಿಟ್ಟಾಕಂಡ್ರಿ ಸೂರ್ಯ ನೋಡಿ, ತಟ್ಟೆಲ್ ಕಾಣ್ತಾ ಇದ್ದಾನೆ, ಈ ತಟ್ಟೆಲ್ಲಿ ಇದ್ದಾನೆ, ಈ ತಟ್ಟೆಲ್ಲಿ ಇದ್ದಾನೆ, ಆ ತಟ್ಟೆಲ್ಲಿ ಇದ್ದಾನೆ ಅಂತ ಹೇಳಿ ಜಲಪಾತ್ರಗಳಿಂದ ಸೂರ್ಯನು ಹೇಗೆ ಕದಿಯಲ್ಪಟ್ಟವನಂತಾಗಿದ್ದಾನೋ ಅದೇ ರೀತಿ ಅಭಿನ್ನ ಸಚಿತೆ, ಭಿನ್ನವಲ್ಲದೇ ಇರತಕ್ಕಂತಹ ಚೈತನ್ಯಕ್ಕೆ ಆ ಅಂತಃಕರಣದ ಕ್ರಿಯೆ, ಆಕಾರ, ದೇಶ, ಅದು ಚೈತನ್ಯ ಬಂದಂಗೆ ಆಗ್ತಾ ಇದೆ. ಅಂತಃಕರಣ ಪರಿಚ್ಛಿನ್ನವಾಗಿ ಅಲ್ಲಾಡ್ತಾ ಇದ್ರೆ ಆತ್ಮನು ಅಲ್ಲಾಡ್ತಾ ಇದ್ದಾನೆ ಅಂತ. ಹೇಗೆ ಕಂಪಮಾನಿ ಜಲೆ ಸದ್ಗತ ಸವಿತ ಕಂಪತೀವ, ನೀರು ಅಲ್ಲಾಡ್ತಾ ಇದ್ರೆ ಸೂರ್ಯ ಅಲ್ಲಾಡ್ತಾ ಇದ್ದಾನೆ ನಾವು ತಿಳ್ಕೊಂಡ್ರೆ. ಆಮೇಲೆ ಕೆಲವು ಇದರಲ್ಲಿ ಉದ್ದು ಹೀಗೆ ಉದ್ದುದ್ದ ಕಾಣ್ತಾನೆ ಸೂರ್ಯ, ಕೆಲವರು ಹೀಗೆ ಅಗ್ಗಗಲ ಕಾಣ್ತಾನೆ, ಕೆಲವರು ಬೇರೆ ಬೇರೆ ಬಣ್ಣ ತರಹ ಕಾಣ್ತಾನೆ. ಅದರಲ್ಲಿರ್ತಕ್ಕಂಥ ತಟ್ಟೆಯ ಬಣ್ಣ, ನೀರಿನ ಬಣ್ಣ ಕೊಳೆಯಿಂದ ಹಾಕ್ತಾ ಇರ್ತಾನೆ. ವಾಸ್ತವವಾಗಿ ಸೂರ್ಯನಿಗೆ ಆ ಕೊಳೆಯೂ ಆಗಲಿ, ಆ ಕ್ರಿಯೆ ಆಗಲಿ, ಆ ಆಕಾರವಾಗಲಿ, ಆ ಹೆಸರು ಯಾವುದು ಬಂದಿರಲ್ಲ. ಅದೇ ಹೇಗೆ ಎಲ್ಲ ಕಡೆಯಲ್ಲಿ ಇರ್ತಕ್ಕಂತಹ ನೀರಿನ ಪಾತ್ರೆಯಿಂದ ಸೂರ್ಯನಿಗೆ ಅಪಹಾರ, ಅಂದ್ರೆ ಸೂರ್ಯನನ್ನ ಮೇಲಿಂದ ಇಲ್ಲಿ ತಂದಿದೆಯೋ ಅನ್ನೋ ಹಾಗೆ ಭ್ರಾಂತಿ ಉಂಟಾಗುತ್ತದೆಯೋ, ಅದೇ ರೀತಿ ಬುದ್ಧಿಭಿ ಬುದ್ಧಿಗಳಿಂದ ಆತ್ಮನಿಗೆ ಆ ಬುದ್ಧಿಯ ಆಕಾರ, ಬುದ್ಧಿಯ ದೇಶ, ಬುದ್ಧಿಯ ವಿಶೇಷಗಳು ಗುಣಗಳು ಎಲ್ಲ, ನನಗೆ ಭಯ, ನನಗೆ ಕಸ್ಬಿಸಿ, ನನಗೆ ನಾಚಿಕೆ, ನನಗೆ ಸಂತೋಷ, ನನಗೆ ದುಃಖ, ನನಗೆ ಹಸಿವು, ನನಗೆ ಬಾಯಾರಿಕೆ, ನನಗೆ ಎಲ್ಲ ಮಾಡ್ಕೊತಾನೆ. ನಿಜವಾಗಿ ಅಷ್ಟು ಕಾಣ್ತಾ ಇದೆ ನನಗೆ. ಬಾಯಾರಿಕೆ ಆದರೆ ಬಾಯಾರಿಕೆ ಗೊತ್ತಾಗತ್ತೋ ಇಲ್ವಾ, ಹಸಿವಾದ್ರೆ ಹಸಿವು ಗೊತ್ತಾಗತ್ತೋ ಇಲ್ವಾ. ನಿಂಗೆ ಗೊತ್ತಾಗದೆ ಹೋದರೆ ಅದು ಹೇಳೋಕ್ಕೆ ಆಗಲ್ಲ, ಗೊತ್ತಾಗಿದ್ರೆ ಅದು ನಿನಗಲ್ಲ. ಎಷ್ಟು ಸಿಂಪಲ್ ನೋಡು, ಹಸಿವು ಬಾಯಾರಿಕೆ ಇತ್ಯಾದಿಗಳೆಲ್ಲ ಗೊತ್ತಾಗದೆ ಹೋದರೆ ಅವನಿಗೆ ಅದು ಆಗಿದೆ ಅಂತಲೇ ಅರ್ಥ ಇಲ್ಲ. ಅದು ಗೊತ್ತಾದ್ರೆ ಗೊತ್ತಾಗಿಸ್ಕೊಂಡದ್ರಿಂದ ಗೊತ್ತು ಮಾಡಿಕೊಳ್ಳುವ ನಾನು ಗೊತ್ತಾಗಿಸ್ಕೊಂಡ ಅದು ಬೇರೆ ಬೇರೆ ಅಂತ ನನಗಿಲ್ಲ. ಅದು ತತ್ಕ್ರಿಯಾ, ತತ್ಕ್ರಿಯಾ ಇಚ್ಚುಕ್ತೆ ಉಪಾಧಿ ಕ್ರಿಯಾ, ಉಪಾಧಿಯ ಕ್ರಿಯೆ ಆಕೃತಿ, ಆಕೃತಿಯ ಆಕಾರ ಫಾರ್ಮ್. ನಾನು ಗಂಡು ಅನ್ಕೋದಿಯ, ಅಂತಃಕರಣವು ಪುರುಷಾಕಾರವಾಗಿ ಅಭಿಮಾನ ಪಟ್ಕೊಂಡಾಗ ನೀ ನಾನೇ ಪುರುಷ ಅಂತ ಅನ್ಕೊಂಡ್ಬಿಡ್ದೀಯ. ಅಂತಃಕರಣದಲ್ಲಿ ಸ್ತ್ರೀತ್ವ ಅಭಿಮಾನ ಬಂದಾಗ ಅಹಂ ಸ್ತ್ರೀತಿ ಮನ್ಯತೆ, ಅಹಂ ಬಾಲ, ಅಹಂ ಶಿಶು, ಅಹಂ ವೃದ್ಧ ಇತ್ಯವಮಾದಿ ರೂಪೇಣ ಆತ್ಮಾನಂ ಪ್ರತಿಪದ್ಯತೆ. ವಸ್ತುತಸ್ಥೋ ಆತ್ಮ ನೈವ ವಿಶೇಷಭೂತ,
ಆತ್ಮ ನಿರ್ವಿಶೇಷಣ ನಿರ್ವಿಶೇಷ ನಿರ್ಗತ ವಿಶೇಷ ಯಸ್ಮತ್ ಸಹ ಅದು ಎಸ್ಮಿನ್ ಸಹ ಆಗುತ್ತದೆ. ಇಷ್ಟಾಮ ನೋಡು ಆ ತತ್ಕ್ರಿಯೆ ಅಂದ್ರೆ ಆ ಅಂತಃಕರಣದ ಕ್ರಿಯೆ ಆಕಾರ ಮತ್ತು ದೇಶ ಅದರ ಆಪ್ತಿ ಅದರ ಪಡೆಯುವಿಕೆ. ನಾನಿಲ್ಲಿದ್ದೀನಿ ಇವಾಗ ಎಲ್ಲಿದ್ದೀರಿ? ನಾನು ಬೆಂಗಳೂರಲ್ಲಿದ್ದೀನಿ. ಅಯ್ಯೋ ಬೆಂಗಳೂರಲ್ಲಿದ್ದೀನಿ, ಮೈಸೂರಲ್ಲಿದ್ದೀನಿ, ತುಮಕೂರಲ್ಲಿದ್ದೀನಿ, ಮತ್ತೂರಲ್ಲಿದ್ದೀನಿ ಅಂತ ಹೇಳ್ಕೊಂಡ್ರೆ ನಿಜ ಇರೋದಲ್ಲ ಯಾವುದೋ ದೇಹೇಂದ್ರ ಮನೋಬುದ್ಧಿಗಳು, ನಾನೇ ಅಲ್ಲಿದ್ದೀನಿ ಅಂದ್ಕೊಂಡ್ಬಿಡ್ತಾನೆ. ಆ ದೇಹೇಂದ್ರ ಮನೋಬುದ್ಧಿಗಳು ಏನು ಸ್ವಭಾವವೋ ಏನು ವ್ಯಾಪಾರ ಕ್ರಿಯೋ ಅದೇ ನಂದು ಅಂತ. ನಾನು ಲಾಯರ್ ಸರ್, ನಾನು ಡಾಕ್ಟ್ರು, ನಾವು ಪುರೋಹಿತರು, ನಾವು ಅಡುಗೆಯವರು, ನಾವು ಪೂಜಾರಿಗಳು, ಏನು ನಿಜವಾಗ ಯಾವುದು ಆತ್ಮನಿಗಿಲ್ಲ. ಆದರೂ ಅದೆಲ್ಲವೂ ನಂದೇ ನಾನೇ ಅದೇ ಅನ್ಕೊಂಡು 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 ಉಪ್ಪಿನಕಾಯಿ ಉಪ್ಪು ಕಾರ ಊರು ಹೋದ ಊರು ಹೋಗ್ಬಿಟ್ಟಿದೆ ಈ ಭಾವ. ಇದನ್ನು ಬಿಡಿಸ್ಕೋಬೇಕು ಮೆಲ್ಲಿಗೆ. ಅಯ್ಯೋ ಇದು ನನ್ನ ಸ್ವಭಾವ ಅಲ್ಲ, ಇದು ನಾನಲ್ಲ, ಇದು ನನಗೆ ಈ ವಿಶೇಷ ಇಲ್ಲ ಅಂತ ವಿಂಗಡ ಮಾಡ್ಕೊಂಡು ಮುಟ್ಕೊಂಡು ಮಾಡ್ಕೊಂಡು ತಿಳ್ಕೊಂಡ್ರೆ ಅವಾಗ ಅದು ಗೊತ್ತಾಗ್ತಾರೆ. ಹೌದು ನಾನು ಸುಮ್ಮನೆ ವಿವೇಕ ಇಲ್ದೇ ಭ್ರಾಂತಿಯಿಂದ ಅಭಿಮಾನ ಪಟ್ಕೊಂಡು ಹೇಳ್ತಾ ಇದ್ದೀನಿ ಹೊರತು ಅರ್ಥವಿಲ್ಲ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸರ್ವತಃ ಅನ್ನೋದು ಜಲಕ್ಕೆ, ಸರ್ವತೋ ವಿದ್ಯಮಾನೀಹಿ ಜಲೈಹಿ ಅಂತ, ಜಲಪಾತ್ರ ಕೈಹಿ ಅದು ಪಾತ್ರ ಕಾಲದ ಕಪ್ರತಿಯ ಅಲ್ಪಾರ್ಥದಲ್ಲಿ ಅಥವಾ ಅನನ್ಯಾರ್ಥ ಕಪ್ರತ್ಯ ಜಲಪಾತ್ರವೇವ ಜಲಪಾತ್ರಕಂ, ಜಲಪಾತ್ರನೇ ಜಲಪಾತ್ರಕ ಅಂತ ಕಪ್ರತಿ ಅನನ್ಯಾಸಲು ಉಂಟು, ಕುಚ್ಚಿತ ಹಸಲು ಉಂಟು, ಮತ್ತು ಬಹುರಿ ಹರಿಸಲು ಉಂಟು. ಕಪ್ರತಿಯ ಮೂರ್ತಃ ಬರ್ತದೆ ಸ್ವಾಮಿ ವ್ಯಾಕರಣದಲ್ಲಿ. ಆತ್ಮನ ಆಭಾಸವು ಅಂತಃಕರಣ ತೋರುತ್ತಿದ್ದರೂ ಆತ್ಮನ ಸ್ವರೂಪಕ್ಕೆ ಚ್ಯುತಿ ಇಲ್ಲ. ಅನೇಕತ್ವವು ಅಂತಃಕರಣ ಭೇದದಿಂದ ತೋರುತ್ತಿದ್ದರೂ ಆತ್ಮನು ಒಬ್ಬರೇ ಆಗಿರುತ್ತಾನೆ ಅಂತ ಸ್ವಾಮಿ ಟಿಪ್ಪಣಿ ಕೊಟ್ಟರು. ಈಗ ನಚ ವಿರುದ್ಧ ಧರ್ಮಾಣ ಏಕತ್ವ ಅನುಪತ್ತಿ ನೋಡಪ್ಪ, ನೀ ಇವಾಗ ನೀನು ಒಬ್ಬನೇನೋ ನೀನು ಅನೇಕನೋ, ನೀನು ಒಬ್ಬ ಅಂತ ಅಂತೀಯ, ಅನೇಕ ಅಂತ ಗುರುತಿಸ್ಕೋತೀಯ. ಅನ್ನಮಯ ಅನ್ನೂ ನಾನು ಅಂತೀಯ, ಪ್ರಾಣಮಯನು ನಾನು ಅಂತೀಯ, ಮನೋಮಯ ನಾನು ಅಂತೀಯ, ವಿಜ್ಞಾನಮಯ ನಾನು ಅಂತೀಯ, ಆನಂದಮಯ ನಾನು ಅಂತೀಯ, ಇದ್ಯಾವುದು ಅಲ್ಲ ಅಂತ ಅಂತೀಯ, ಇದೆಲ್ಲವೂ ಹೌದು ಅಂತ ಅಂತೀಯ. ಎಂತ ನೀನ ಒಬ್ಬರಿಗೆ ಒಂದೇ ಕಾಲಕ್ಕೆ ಏಕತ್ವ ಅನೇಕತ್ವ ಎರಡು ಬರುತ್ತಾ? ಒಂದು ಪರಮಾರ್ಥವಾಗಿರುತ್ತೆ, ಇನ್ನೊಂದು ಸುಳ್ಳಾಗಿರುತ್ತೆ. ಹಾಗೆ ವಿರುದ್ಧ ಧರ್ಮಗಳು ಅಂದ್ರೆ ನಾನು ಮಾಡುವನು ಅಂತ ಅನ್ಕೋತಾನೆ, ಇವಾಗ ನಾನು ಮಾಡ್ತಾ ಇಲ್ಲ ಅನ್ಕೋತಾನೆ, ತಿಳ್ಕೊಳ್ತಾ ಇಲ್ಲ ಅನ್ಕೋತಾನೆ. ತಿಳ್ಕೊಳ್ಳೋದು ನಿಂಗೆ, ತಿಳ್ಕೊಳ್ದೇ ಇರೋದು ನಿಂದು, ಮಾಡೋದು ಮಾಡದೇ ಇರೋದು, ಅನುಭವಿಸೋದು ಅನುಭವಿಸದೇ ಇರೋದು, ಸುಖವೂ ನಿಂಗೆ ದುಃಖವೂ ನಿಂಗೆ. ನಿನ್ ಸ್ವಲ್ಪಕ್ಕೆ ಸೇರಿದೆ ಸುಖವೂ ದುಃಖವೋ, ಕಷ್ಟ ಭಯ ಸಂತೋಷ ಉದ್ವೇಗ ತಳಮಳ ಎಲ್ಲ ವಿರುದ್ಧ ಧರ್ಮಗಳು, ವಿರುದ್ಧ ಎಲ್ಲವೂ ಒಂದೇ ವಸ್ತುವಿನಲ್ಲಿ ಒಂದೇ ಕಾಲಕ್ಕೆ ಹ್ಯಾಕ್ ತನ ಇರುತ್ತೆ. ಅದನ್ನ ನಾವು ಒಪ್ಕೊಂಡ್ಬಿಟ್ಟಿದೀವಿ. ಇವಾಗ ನಾವು ಚೆನ್ನಾಗಿದ್ವಿ ಕಣ್ರಿ, ಮುಂಚೆ ಬಹಳ ಕಷ್ಟದಿದ್ವಿ, ಬಹಳ ಇದಾಗಿದ್ವಿ, ಇವಾಗ ಪರವಾಗಿಲ್ಲ, ಇವಾಗ ಚೆನ್ನಾಗಿದ್ವಿ, ನೆಮ್ಮದಿಯಾಗಿದ್ದೀವಿ, ಸುಖವಾಗಿದ್ದೀವಿ ಅಂತ. ಇನ್ನೊಂದು ದಿವಸ ಯಾಕೋ ಭಯ ಆಗ್ತಾ ಇದೆ ಕಣ್ರಿ, ಎಲ್ಲ ಹೋಗ್ಬಿಡ್ತು. ಅಲ್ಲಾದ್ರೆ ನೆಮ್ಮದಿ ಆಗಿದ್ದವ್ರ ಭಯ ಹೆಂಗಾಯ್ತು, ಸಂತೋಷ ಪಟ್ಟಿದ್ರು ದುಃಖ ಹೆಂಗ್ ಬಾಯ್ತು, ದುಃಖವಾಗಿದ್ದವ್ರು ಹೆಂಗೆ ಸಂತೋಷವಾಗ್ಬಿಟ್ರಿ? ಎಲ್ಲ ಸಲ ಅಷ್ಟು ವಿಕಾರಗಳು ನನ್ನದೇ, ನಾನೇ ನನ್ನದೇ ಅಲ್ಲ ನಾನೇ ಅಂತ್ಕೊಂಡ್ಬಿಡ್ತಾನೆ. ಅದನ್ನ ತನ್ನ ಇಂಪೋಸ್ ಮಾಡ್ಕೊತಾ ಇದ್ದಾನೆ. ಅದೊಂದು ಯಾವ ರೀತಿ ಗೊತ್ತಾ, ಎಷ್ಟು ಮಟ್ಟಿಗೆ ಅಂದ್ರೆ ಅದು ನಿಜವನ್ನೂ ಅಷ್ಟು ಮಟ್ಟಿಗೆ ಊರಿಸ್ಕೊಂಡ್ಬಿಟ್ಟಿದ್ದಾನೆ. ಉಪ್ಪಿನಕಾಯಿ ಉಪ್ಪು ಖಾರ ಊರ್ಕೊಂಡು ಊರ್ಕೊಂಡ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಮುಟ್ಟಿಗಳು, ಏ ನನ್ನ ಯಾಕೆ ಮುಟ್ಸಿಯಾ ಅಂತಾನೆ. ಇದನ್ನ ಮುಟ್ಟಕ್ಕಾಗತ್ತಾ? ಹೌದು, ಅವನಿಗೆ ಮುಟ್ಟಿ ಕುಳಿದ ಕೋಪ, ನಾನು ಮುಟ್ಬೇಡ, ನನ್ನ ನೋಡ್ಬೇಡ. ನೋಡಿದ್ರೆ ಕೋಪ ಮುಖದ ಗೊತ್ತ, ಎಷ್ಟು ಜನ ಏ ಅವನನ್ನು ಯಾಕೆ ನೋಡ್ತೀಯಾ, ಏ ನನ್ನ ನೋಡ್ತೀಯ, ಓ ನಾನು ನೋಡ್ಬೇಡ ಅಂತ. ನೋಡುವ ಆತ್ಮನು ನೋಡಿಸಿಕೊಂಡ ಅಂತ ಕಲ್ಪಿಸ್ಕೊಂಡು ನನ್ನ ನೋಡ್ದ ಅಂತ ಆ ರೀತಿ ಭಾವನೆ ಮಾಡ್ಕೊಳ್ಳು, ಅದ್ರ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಅಸಮಾಧಾನ ಮಾಡ್ಕೊಳ್ಳೋದು, ಇದೆಲ್ಲ ಆಗುತ್ತಲ್ಲ, ಇದೆಲ್ಲ ಯಾವ ಇದು ಅರ್ಥವಿದೆಯಾ ಇದಕ್ಕೆ? ಅದಕ್ಕೋಸ್ಕರ ಎಷ್ಟೆಲ್ಲ ಪ್ರೊಟೆಕ್ಷನ್ ಮಾಡ್ಕೊಂಡು ಗೊತ್ತಾ, ತನ್ನ ನೋಡದೇ ಇರುವ ಹಾಗೆ, ತನ್ನ ಕಾಣದೇ ಇರುವ ಹಾಗೆ ಎಲ್ಲ ಕವರ್ ಮಾಡ್ಕೊಳ್ತಾರೆ, ಎಲ್ಲ ಕಡೆಯಿಂದ ಕವರ್ ಮಾಡಿಕೊಂಡು ಕಾಣದೇ ಇರುವ ಹಾಗೆ ನೋಡ್ತೀನಿ.
ಅಂದ್ರೆ ವ್ಯವಹಾರದಲ್ಲಿ ಒಂದು ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಆಗ ಹೋಗಕ್ ಕರೆಕ್ಟು, ಅದು ವಿಷಯ ಅಲ್ಲ. ಆದ್ರೆ ಅದರಿಂದ ನಿಜ ಅಂತ ಅನ್ಕೊಳ್ಳೋದಿದೆಯಲ್ಲ, ನಾನೇ ನೋಡಿಸ್ಕೊಂಡೆ, ನಾನು ವಿಷಯನಾಗ್ಬಿಟ್ಟೆ, ನಾನು ವಿಕಾರಕ್ಕೆ ಗುರಿ ಆಗ್ಬಿಟ್ಟೆ, ಇದೆಲ್ಲ ಅರ್ಥ ಏನು? ಯಾಕೆ ಬರ್ಬೇಕು ಇದೆಲ್ಲ ಬರುತ್ತೆ? ಇದಕ್ಕೆ ಯಾವ ಏನು ಕಾರಣ ಅಂತ ಹೇಳಿದ್ರೆ ಕಾರಣ ಕೊಡ್ತಾರೆ. ನೋಡಿ, ಕಾರಣ ಕೊಡೋದು ಇವ್ರು ಎಕ್ಸ್ಪರ್ಟು, ಯಾಕೆ ಹೀಗಾಗತ್ತೆ ಅಂತ. ಒಂದೇ ಸಲಕ್ಕೆ ಆತ್ಮನು ದಿಗ್ಗುರೂಪನಾಗಿಯೂ ದುಶ್ಚರೂಪನಾಗಿಯೂ ತೋರೋದು ಹೇಗೆ? ಆತ್ಮರು ಅನೇಕರನ್ನು ತೋರುತ್ತಿದ್ರು, ಅವರೆಲ್ಲ ಒಬ್ಬರೇ ಆಗಿದ್ದರೆ ಒಬ್ಬರಿಗೊಬ್ಬರು ವಿರುದ್ಧವಾದ ಜ್ಞಾನ ಸುಖ, ಜ್ಞಾನ ಅಜ್ಞಾನ ಸುಖ ದುಃಖ ಆಗಿ ತೋರುತ್ತಿರುವುದಲ್ಲ, ಇದು ಹೇಗೆ ಎಂಬ ಸರಿಯಲ್ಲ ಎಂದು ಇದು ಪ್ರಶ್ನೆ. ಅದಕ್ಕೆ ಕಲ್ಪಿತಾನಾಂ ಅವಸ್ತುತ್ವಾದ್ ಸ್ಯಾದೇಕತ್ರಾಪಿ ಸಂಭವ ಕಮನೀಯ ಅಶುಚಿ ಸ್ವಾದ್ವೀತಿ ಏಕಸ್ಯಾಮಿವ ಯೋಷಿತಿ. ಎಷ್ಟು ಪ್ರಾಕ್ಟಿಕಲ್ ಇದೆ ಗೊತ್ತಾ? ಕಲ್ಪಿತ ಒಂದ್ ವಸ್ತು ನೋಡುವಾಗ ಆ ವಸ್ತುವನ್ನ ಒಬ್ಬ ಚೆನ್ನಾಗಿದ್ದಾನೆ ಅಂತಾನೆ, ಒಬ್ಬ ಚೆನ್ನಾಗಿಲ್ಲ ಅಂತಾನೆ, ಒಬ್ಬನ ಪರವಾಗಿಲ್ಲ ಅಂತಾನೆ, ಏನು ಉಪಯೋಗ ಇಲ್ಲ ಅಂತಾನೆ. ಇನ್ನು ಒಂದೇ ವಸ್ತು ಬಗ್ಗೆ 10 ಜನ 10 ಒಪಿನಿಯನ್ ಕೊಡ್ತಾರೆ, ಅಭಿಪ್ರಾಯ ಕೊಡ್ತಾರೆ. ಯಾರು ಒಪಿನಿಯನ್ ಅಂತ ವಸ್ತು ಇರೋದು ಹೇಳಿ ನೋಡೋಣ. ಒಂದು ಯಾವುದೇ ವಸ್ತು ನೋಡು, ಒಂದು ವಸ್ತು ಬಗ್ಗೆ 10 ಜನಕ್ಕೆ ಏಕ ಅಭಿಪ್ರಾಯ ಇರಲ್ಲ ಗೊತ್ತಾ? ಯಾವುದೇ ವಸ್ತು ತಗೊಂಬ ಅಂದ್ರೆ ವಸ್ತು ಕಡೆಯಿಂದ ಹೇಳಿ, ವಸ್ತುಗಳಿಂದ ಏನದು? ಒಂದು ವಸ್ತುವಿನಲ್ಲಿ 10 ಜನರು 10 ಕಲ್ಪನೆಯನ್ನು ಮಾಡಬಹುದು, ಏಕತ್ರಾಪಿ ಒಂದು ಕಡೆಯಲ್ಲಿಯೇ 10 ಕಲ್ಪನೆಯೂ ಉಂಟಾಗಬಹುದು. ಯಾಕೆ? ಅವಸ್ತುತ್ವ ಕಲ್ಪಿತಾನ ಅವಸ್ತುತ್ವ, ಅದು 10 ವಸ್ತು ಆಗೋಲ್ಲ, 10 ವಸ್ತು ಇಲ್ಲ. ವಸ್ತು ತೋರ್ತಾ ಇದೆ, ಗೊತ್ತಾಗ್ತಾ ಇದೆ, ಒಂದೇ ಅನುಭವ ಆಗೋದು ನಿಮಗೆ. ನಮಗೆ ಹೇಳಿದ್ನಲ್ಲ, ನಮ್ಗೆ ಏನೇ ಆದರೂ ಅದು ನಿಮ್ಗೆ ಅರಿವಾಗತ್ತೆ, ಇದೇ ಅನ್ಸುತ್ತೆ ಅಷ್ಟೇ ಆಗ್ತಾ ಇದೆಯಾ ಹೊರತು ಕುರ್ಚಿ ಅಂತ ನಿಮ್ಗೆ ಕಾಣ್ತಾ ಇಲ್ಲ. ಕುರ್ಚಿ ಅನ್ನೋದನ್ನ ಆ ಅರಿವಿಗೆ ನೀವು ಆ್ಯಡ್ ಮಾಡ್ತಾ ಇದ್ದೀರ, ಆ ಇದೆ ಅನ್ನೋದಕ್ಕೆ ಆ್ಯಡ್ ಮಾಡ್ತಿದ್ದೀರ ಹೊರತು ನಿಮ್ಮ ಅನುಭವದಲ್ಲಿ ಬರೀ ಸೂಕ್ಷ್ಮ ಗಮನಿಸಿ ಬರೀ ಇದೆ ಅಥವಾ ಅರಿವಾಗತ್ತೆ ಅಷ್ಟೇ ಅನುಭವ ಆಗೋದು. ಅದಕ್ಕೆ ಯಾವ ನಾಮವೂ ಸೇರಲ್ಲ, ರೂಪವೂ ಸೇರಲ್ಲ, ಕ್ರಿಯೆಯೂ ಸೇರಲ್ಲ, ಗುಣ ಕಾಲದೇಶ ಏನು ಸೇರಲ್ಲ. ಅಂದ್ರೆ ಕಾಲದೇಶವನ್ನು, ನಾಮರೂಪವನ್ನು, ಗುಣಕ್ರಿಯೆ ಎಲ್ಲವನ್ನು ಸೇರಿಸ್ಕೊಂಡು ನಾವು ತಿಳ್ಕೊಳ್ತೀವಿ. ಆಶ್ಚರ್ಯ ಅಂದ್ರೆ ಬಂದಪ್ಪ ಕಲ್ಪನಾ ಶಬ್ದ ಸೃಷ್ಟಿಲಿಂಗತ್ವಾತ್ ಯಾವತ್ಯಹ ಕಲ್ಪನಾ ಸಂತಿ ತಾವತಾಂ ಕಲ್ಪನಾನಾಂ ಕಲ್ಪನಾ ಕಲ್ಪನೆ ಕಲ್ಪನಾ ತಾವತೀನಾಂ ಕಲ್ಪನಾನ ಮಾಡಿಸಿಯ ಕಲ್ಪನಾ ಶಬ್ದ ಒಂದೇ ಸಿಗ ಯಾವತ್ತ ಕಲ್ಪನಾ ಸಂತಿ ತಾವತೀನಾಂ ಕಲ್ಪನಾನಾಂ ಅಭಾವಾತ್. ಅದು ಕಲ್ಪಿತಂ ನಾಮ ಮೂರು ಲಿಂಗ ಉಂಟು, ಕಲ್ಪಿತ ಕಲ್ಪಿತಂ ಕಲ್ಪಿತಾ ಉಂಟು. ಕಲ್ಪನಾ ಅನ್ನೋದು ನಿತ್ಯ ಸ್ತ್ರೀಲಿಂಗ ಮಾತ್ರ, ಕ್ಯಾಪಾಡ್ಕೊಳ್ಳಿ. ಕಲ್ಪನಾ ಅನ್ನೋ ಮೂರ್ಲಿಂಗ ಇಲ್ಲ, ಕಲ್ಪಿತ ಮೂರ್ಲಿಂಗ ಉಂಟು. ಹಾಗಾಗಿ ಕಲ್ಪಿತವಾದಂತಹ ಗುಣಗಳಿರ್ಬೋದು, ದೋಷ ದೋಷವಾದದ್ದು ಕಲ್ಪನೆಯೇ, ಚೆನ್ನಾಗಿಲ್ಲ, ಗಬ್ಬು, ಅಸಹ್ಯ, ಕೆಟ್ಟದು ಅಂತ ಏನೇ ಅಂದ್ರೂ ಅದು ನಿಂದೆ ಆರೋಪ. ಬಹಳ ಚೆನ್ನಾಗಿದೆ, ಸುಂದರವಾಗಿದೆ, ಬ್ಯೂಟಿ ಆಗಿದೆ, ಅನುಕೂಲವಾಗಿದೆ, ಬಹಳ ಅದ್ಭುತವಾಗಿದೆ, ಹೆಂಗಂಗಲ್ಲ ನೀನು ಎಕ್ಸ್ಪ್ಲೈನ್ ಮಾಡುದು, ಅದು ನಿನ್ ಕಲ್ಪನೆಯೇ. ವಸ್ತುಗೇನು ನಿನ್ನ ದೋಷವೂ ಉಂಟಲ್ಲ, ಗುಣವೂ ಉಂಟಲ್ಲ. ಎಷ್ಟೇ ಗುಣ ಆರೋಪ ಮಾಡು, ಆ ಯಾವ ಗುಣವೂ ಅದಕ್ಕೆ ಅಂಟಲ್ಲ. ಎಷ್ಟೇ ದೋಷವನ್ನು ಆರೋಪ ಮಾಡು, ಒಂದು ದೋಷವೂ ಅದಕ್ಕೆ ಸೇರಲ್ಲ. ಯತ್ಕೃತೇನ ಗುಣೇನ ದೋಷೇಣವ ಅಣುಮಾತ್ರೇನಾಪಿ ಸನ ಸಂಬದ್ಧತೆ ಅಧ್ಯಾಸ ಭಾಷ್ಯ ಮಾಡ್ತು. ಇಷ್ಟು ಕಲ್ಪಿತವಾಗಿರ್ತಕ್ಕಂತಹ ವಿಶೇಷಗಳು ಅದು ವಸ್ತುಗೆ ಸೇರಿದ್ದಲ್ಲದ್ದಾದ್ರಿಂದ ಒಂದೇ ವಸ್ತುವಿನಲ್ಲಿ ಅನೇಕ ಕಲ್ಪನೆಗಳು ಬರಬಹುದು. ಇದಕ್ಕೆ ಉದಾಹರಣೆ ಕೊಡ್ತಾರೆ, ಏಕಸ್ಯಾಂ ಯೋಷಿತಿ, ಒಂದೇ ಹೆಂಗಸಿನಲ್ಲಿ ಒಬ್ಬ ಕಾಮುಕ, ಇವು ಸುಂದರಿ, ಬಹಳ ಚೆನ್ನಾಗಿದ್ದಾಳೆ, ರೂಪವತಿ ಆಗಿದ್ದಾಳೆ ಎಂದು ನೋಡ್ತಾನೆ. ವಿರಕ್ತನಾದ ಸನ್ಯಾಸಿ, ಯಾವುದೊಂದು ಶುಚಿ ರಾಶಿ, ಅದೇನು ರಕ್ತ ಮೂಳೆ ಮಾಂಸ ಕೂಡ ಅದು ಶುಚಿ ರಾಶಿ. ಇನ್ನೊಂದು ಸ್ವಾದಿ ನಾಯಿ ಆಗಲಿ, ಏನಾದ್ರೂ ನಂಗೆ ಆಹಾರವಾಗ್ಬಿಟ್ರೆ ಒಳ್ಳೆ ರುಚಿಕರವಾದ 2 ದಿವಸ ಹೊಟ್ಟೆ ತುಂಬಾ ನಾವು ಊಟ ಮಾಡ್ಬೋದು ಅಂತ ತೋರಿಸ್ಕೊಳತ್ತೆ.
ಹೊಟ್ಟೆ ತುಂಬ ಊಟ ಮಾಡೋದು ಸ್ವಾದು ಅಂದ್ರೆ ರುಚಿಕರವಾದಂತ ಆಹಾರ ಅಂತ. ಆ ರುಚಿಯಾದ ಆಹಾರವೋ ಅದು ಅಶುಚಿಯಾದ ಗೂಡೋ ಅಥವಾ ಸುಂದರವಾದಂತಹ ಒಂದು ಆಶಯವೋ ಏನದು ಅವರವರಿಗೆ ಏನು ದೃಷ್ಟಿಯಂತೆ ಸೃಷ್ಟಿ ಅಂತಾರಲ್ಲ, ಯಾ ಹೆಂಗ್ ನೋಡ್ತೀವಿ ಹಂಗ ಕಾಣ್ತಕ್ಕವನಿಗೆ. ಇದರಲ್ಲಿ ಒಂದು ಇದಕ್ಕೆ ಹೋಗಿ ಬಂದಿದ್ದು ಒಂದು ಊರಿಗೆ, ಬಹಳ ಚೆನ್ನಾಗಿದೆ ಆ ಊರಿದ್ದು ಪರಿಸರ ಪ್ರಕೃತಿ ಹಾಗೆ ಹೀಗೆ ತುಂಬ ವರ್ಣನೆ ಮಾಡಿಬಿಟ್ರು. ಹೌದಾ ಅಂದ್ಬಿಟ್ಟು ಆಮೇಲೆ ಆ ಸ್ನೇಹಿತರು ಹೋದ್ರು. ಹೋಗಮ್ಮಾರ ಎಂತ ಹೇಳಿದ್ಯ ನೀನು ಎಂತ ಹೇಳಿಲ್ಲ ಕಣಲೇ ಏನು ದರಿದ್ದ ಸುಮ್ಮನೆ ಹೋಗ್ಬಿಟ್ಟು ನಮ್ಮನ್ನ ಇದು ಮಾಡಿಬಿಟ್ಟೆ ಅಂತ ಆಮೇಲೆ ಬಯಸ್ ಮಾಡಿಬಿಟ್ರು. ನೋಡಿ ಅವಾಗ ಹೌದಾ ನಂಗೆ ತುಂಬ ಚೆನ್ನಾಗಿ ಕಾಣ್ತಲ್ಲ ಅಂತ ನಮ್ಗೇನು ಅನಿಸಿಲ್ಲ ನಮ್ಗೆ ಎಂಥ ಅನಿಸಿಲ್ಲ ಅಂತ ಅವ್ರು ಬೈದರು. ಒಮ್ಮೆ ನಮ್ಮನ್ನು ಓಡಿಸ್ದೆ ನಮ್ಮ ಟೈಮ್ ವೇಸ್ಟು ದುಡ್ಡು ವೇಸ್ಟು ಇದು ವೇಸ್ಟು ಅಂತ ಬೈದ. ಅದೇ ಅವನಿಗೆ ಸಂತೋಷ ಆನಂದ ಖುಷಿ ಅವನ ದೃಷ್ಟಿ ಆಗಿತ್ತು. ಇವನ ದೃಷ್ಟಿ ಹೀಗಿದೆ, ಅದೇ ಯಾವುದೇ ಪ್ರಕೃತಿ ಇರ್ಬೋದು ಯಾವುದೇ ಒಂದು ಪದಾರ್ಥ ಇರ್ಬೋದು ಅದು ನೋಡುವರ ದೃಷ್ಟಿ ತಕ್ಕಾಗಿರುತ್ತೆ ಹೊರತು ವಸ್ತು ಕಡೆಯಿಂದ ವಸ್ತು ಮಾತ್ರವೇ ಹೊರತು ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನುಕೂಲವಾಗಿದೆ ಅನುಕೂಲವಾಗಿದೆ ಗುಣ ಅಗುಣ ಎಲ್ಲವೂ ಕೂಡ ಆರೋಪಿತವೇ ಹೊರತು ವಸ್ತು ಸ್ವರೂಪ ಸೇರಿದ್ದಲ್ಲ. ಚೆನ್ನಾಗಿ ತಿಳ್ಕೊಬೇಕು ನಾವು ವ್ಯವಹಾರ ಏನ್ ಮಾಡ್ತೀವಿ ಗೊತ್ತಾ, ಯೋ ಊಟಿ ಬಹಳ ಚೆನ್ನಾಗಿದೆ ಅಂದಿ ಏನ ಚಳಿ ಚೆನ್ನಾಗಿದೆ ಅಂತ ಬುದ್ಧಿದ್ದೆ ಹೋಗ್ತಾರ. ನೀವು ಏನ್ ಊಟಿ ಚಲ ಈ ಚಳಿ ಚಂದನ ಚೆನ್ನಾಗಿದೆ ಏನ್ ಚಂದ ಅಲ್ಲ. ಅಯ್ಯೋ ಕಾಶ್ಮೀರ ಕಡೆ ಹೋಗ್ಬಿಟ್ಟು ಬಹಳ ಮಾರಾಯ ಚಾಪಿರವಾದೆ ಮನೆ ಆರಾಮ ಏನಾಗಿದೆ ನಿಮ್ಗೆ, ಆನಂದವಾಗಿ ಇದೀವಿ ಸಂತೋಷವಾಗೆ ಇದ್ದೀವಿ ಅಲ್ಲೇನೋ ಏನೋ ಇದೆ ಹೋಗು ಅಂತ ಅನ್ನೋದು ಓಡಿಸೋದು ದುಡ್ಡು ಬೋಳ ಶ್ರಮ ಟೈಮ್ ವೇಸ್ಟು ಆಮೇಲೆ ಅಸಮಾಧಾನ ಆಮೇಲೆ ಊಟ ತಿಂದು ಸರಿಯಾಗಿರೋದು ಇನ್ನೇನೋ ಆಹಾರದಿಂದ ಆರೋಗ್ಯ ಕೆಟ್ಟ ಹೋಗೋದು ಬೇರೆ ಅಲ್ಲಿ ಹೋಗಿ ಬಂದ್ಮೇಲೆ ನೆಗಡಿ ಶೀತ ಆಯ್ತು ಅನ್ನೋದು. ಅಯ್ಯೋ ಏನ್ ಕಬ್ಬೇಕು ಅದ ಭಾವನೆ ಭಾವನೆ ಇಲ್ಲಿ ಎಲ್ಲೂ ಆಗ್ಬೋದು ಅದೇ ಆ ಭಾವನೆ ಎಲ್ರಿಗೂ ಒಪ್ಪಿಗೆ ಆಗ್ಬೇಕು ಇಲ್ವಲ್ಲ. ಇಲ್ಲಿ ಏನ್ ಹೇಳ್ತಿದ್ದಾರೆ ವಸ್ತು ಸ್ವರೂಪಕ್ಕೆ ಯಾವ ಕಲ್ಪನೆಯೂ ಆರೋಪವು ಅಂಟಿರಲ್ಲ ಸೇರಿರಲ್ಲ ಉಂಟಾಗಿರಲ್ಲ. ಹಾಗೆ ನಮ್ಮ ಆತ್ಮಸ್ವರೂಪವು ಏಕವಾಗಿ ಚಿನ್ಮಾತ್ರವಾಗಿ ಅದ್ವಿತೀಯವಾಗಿಯೇ ಇದೆ. ಅದರಲ್ಲಿ ಎಲ್ಲ ವಿಶೇಷವು ಅಂತಃಕರಣ ಉಪಾಧಿಯಿಂದ ತೋರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ವಿವೇಕ ಮಾಡ್ಕೊಳ್ಳಿ. ಅಂತಃಕರಣಕ್ಕೂ ಅಥವಾ ಅಹಂಕಾರಕ್ಕೂ ನಿಮಗೂ ವಿವೇಕ ಮಾಡಿಕೊಂಡು ಅದೇ ಸೂಕ್ಷ್ಮ ದೇಹ ವಿವೇಕ ಸೂಕ್ಷ್ಮ ದೇಹ ವಿವೇಕ ಅಂದರೆ ಅಹಂಕಾರಕ್ಕೂ ಆತ್ಮನಿಗೂ ವಿವೇಕ ಮಾಡಿಕೊಂಡು ಅತ್ಯಹಂ ಕರ್ತೃಕರ್ಮಯ ಅಹಂ ಎಂಬ ಕರ್ತೃತ್ವ ಅಹಂ ಎಂಬ ಕರ್ಮತ್ವ ಅದನ್ನು ದಾಟ ಹೋಗ್ಬೇಕಂತೆ. ದಾಟಿದ ಸಮಯದಲ್ಲೇ ನಿಮ್ಮ ಏನು ಎನ್ನೈ ಸಿರಿಯದ ನಂತ ಭಲೆ ಇನ್ನೇ ನಿಲ್ಹದಕ್ಕಿಂತ ಅಂತ ಸ್ವಾಮಿ ಏ ಜಗದಾತ್ಮ ಭಾವ ಬಂದ್ಬಿಡುತ್ತೆ ಸರ್ವಾತ್ಮ ಭಾವ. ನಚಾಯಂ ಕ್ರಿಯಾಕಾರಕ ಫಲಾತ್ಮಕ ಆಭಾಸದಿ ಪರಮಾರ್ಥ ವಸ್ತು ಸ್ಪೃಶತಿ ತಸ್ಯ ಮೋಹಮಾತ್ರೋಪಾದಾನತ್ವಾತ್ ಈ ಒಂದು ಕ್ರಿಯಾಕಾರಕ ಫಲ. ಕ್ರಿಯಾನೇ ಒಂದು ಚೇಷ್ಟೆ, ಚೇಷ್ಟೆಗೆ ಬೇಕಾದ ಇನ್ಸ್ಟ್ರೂಮೆಂಟ್ ಸಲಕರಣೆಗಳೇ ಕಾರಕಗಳು. ಆ ಚೇಷ್ಟೆ ಆದ್ಮೇಲೆ ಒಂದು ಫಲ, ಒಳ್ಳೆ ಚೇಷ್ಟೆ ಆದ್ರೆ ಸುಖ ಫಲ, ಕೆಟ್ಟ ಚೇಷ್ಟೆ ದುಃಖ ಫಲ. ಏನೇ ಆಗಲಿ ಸುಖವೋ ದುಃಖವೋ ಒಂದು ಫಲ ಆಗತ್ತೆ. ಸಿಕ್ಕಾಕಡೆ ಜನವಾರ ಆಮೇಲೆ ವ್ಯಾಪಾರೇಶು ವ್ಯಾಪಾರಂ ಯೋ ನ ಕರ್ತುಮಿಚ್ಛತಿ ಕಿಲೋತ್ ಪಾಟಿ ಭವಾನರ ಅಂತ. ಏನೇನು ಮಾಡ್ಕೊಳ್ಳ ಏನಪ್ಪಾ ಕ್ರಿಯಾ ಒಂದು ಚೇಷ್ಟೆ, ಅದು ಶಾಸ್ತ್ರೀಯ ಚೇಷ್ಟೆಯೋ ಲೌಕಿಕ ಚೇಷ್ಟೆಯೋ ಚೇಷ್ಟೆ. ಯಾವ ಚೇಷ್ಟೆ ಮಾಡ್ಬೇಕೋ ಅದು ಸಾಧನ ಬೇಕೋ ಅನ್ನೋದಿದೆಯಲ್ಲ ಅದೇ ಕಾರಕ. ಆಮೇಲೆ ಅದನ್ನ ರಿಸಲ್ಟ್ ಬರುತ್ತಲ್ಲ ಸುಖವೋ ದುಃಖೋ ಅದು ಫಲ. ಈ ರೀತಿಯಾಗಿರ್ತಕ್ಕಂಥ ಸಂಸಾರ ಇದೆಯಲ್ಲ, ಈ ಸಂಸಾರದ ಆಭಾಸ, ಈ ತೋರಿಕೆ ನಿಜವಾಗಿ ತೋರಿಕೆ ಇದೆ ನಿಜವಾಗಿಲ್ಲ. ಈ ತೋರಿಕೆ ಆ ಪರಮಾರ್ಥ ವಸ್ತು ಉಂಟಲ್ಲ, ಆ ಪರಮಾರ್ಥವನ್ನ ಈಶದ ಪೈ ಕಿಂಚಿತ್ತು ಕೂಡ ಮುಟ್ಟಿಲ್ಲ, ಅದು ಸಂಬಂಧಪಟ್ಟಿಲ್ಲ ಸೇರ್ಕೊಂಡಿಲ್ಲ. ಅದು ಅತೀತವಾಗಿಯೇ ಇದೆ, ಅದಕ್ಕೆ ಸಾಕ್ಷಿಯಾಗಿದೆ, ಮೀರಿದ್ದಾಗಿರುತ್ತೆ. ಅದು ಕ್ರಿಯಾಕಾಲದಲ್ಲೂ ಕ್ರಿಯೆ ನೋಡ್ತಾ ಇರುತ್ತೆ, ಕಾರಕ ಕಾಲದಲ್ಲೂ ಕಾರಕವನ್ನು ಬೆಳಗ್ತಾ ಇರುತ್ತೆ,
ಫಲವನ್ನು ಕೂಡ ತಾನು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಆ ಕಾಲದಲ್ಲೇ ಆ ಸಾಕ್ಷಿಗೆ ಅದು ದೃಶ್ಯವಾಗಿರುತ್ತದೆ. ಆದ್ರಿಂದ ಅದು ಫಲಕ್ಕಾದರೂ ದೃಶ್ಯವೇ ಹೊರತು ದ್ರಷ್ಟಕ್ಕೆ ಸೇರೋದೇ ಇಲ್ಲ. ಸ್ವಭಾವವೇ ಅನಾತ್ಮ. ಅನಾತ್ಮ ಸ್ವಭಾವದಾದ ಕ್ರಿಯಾಕಾರಕ ಫಲಗಳು ಯಾವಾಗಲೂ ಆತ್ಮನ ಮುಟ್ಟೋದೇ ಇಲ್ಲ, ಮುಟ್ಟಿಯರೆಲ್ಲ ಸೇರೋದೇ ಇಲ್ಲ. ಹಾಗಾಗಿ ಸ್ವಲ್ಪವೂ ಕೂಡ ಪರಮಾರ್ಥ ವಸ್ತುವನ್ನ ಅದು ಮುಟ್ಟಿರೋದಿಲ್ಲ, ಮುಟ್ಟೋದಿಲ್ಲ, ಸಂಬಂಧಪಟ್ಕೊಳ್ಳೋದಿಲ್ಲ. ಹಾಗಾದ್ರೆ ಅದು ಇದೇ ತೋರುತ್ತೆ ನನಗಿದೆ ಅಂತ ಅನ್ಸುತ್ತಲ್ಲ, ಇದಕ್ಕೆ ಅಂತಂದ್ರೆ ಮೋಹ ಮಾತ್ರೋಪಾದಾನ ಮಾತ್ರ ಸ್ಪರ್ಧೆ ಅಜ್ಞಾನವಷ್ಟೇ. ಇನ್ನೇನು ಆಗಿಲ್ಲ, ನೀವೇನು ಅದನ್ನು ಕಳ್ಕೊಳ್ಳೋಕ್ಕೆ ಮತ್ತೆ ಅದನ್ನು ರಿವರ್ಸ್ ಮಾಡ್ತೀನಿ, ಅದನ್ನು ಆ್ಯಂಟಿ ವರ್ಕ್ ಮಾಡ್ತೀನಿ, ಮತ್ತೆ ಪ್ರತಿಪಕ್ಷ ಭಾವನೆ ಅದೆಲ್ಲ ಮಾಡಬೇಡಿ, ಅಜ್ಞಾನ ಕಳ್ಕೊಂಬಿಡಿ. ಇಂಜೆಕ್ಷನ್ ಇಲ್ವಾ? ಉಂಟು. ಹಂಗೆ ಮಾಡ್ಕೊಂಬಿಡಿದ ವ್ಯಾಖ್ಯಾನಕಾರ ಯಾಕೋ ಏನು. ಅವಿದ್ಯ ಅನ್ನೋದು ಕಾನ್ಸೆಪ್ಟೇ ಹೊರತು ಅವಿದ್ಯ ಅನ್ನೋದು ಇದಲ್ಲ. ಈ ಮೋಹವಷ್ಟೇ ಆ ಸಂಸಾರ ಅನಿಸಕ್ಕೆ ಮೂಲ ಕಾರಣವಾಗಿರುವುದರಿಂದ ಇನ್ನೇನು ಆಗಿಲ್ಲ. ಇದಕ್ಕೆ ಹೇಳ್ತಾರೆ ಅಭೂತಾಭಿನಿವೇಶೇನ ಸ್ವಾತ್ಮಾನಂ ವಂಚಯತ್ಯಯಂ ಅಸತ್ಯಪಿ ದ್ವಿತೀಯೇರ್ಥೇ ಸೋಮಶರ್ಮ ಪಿತಾ ಯಥಾ. ಮೊದಲೇ ಪದ ಅಭೂತ ಅಭಿನಿವೇಶ ಇಲ್ಲದ್ರಲ್ಲಿ ಹಠ ಎಂತ ಕೆಟ್ಟ ಹಠ ಗೊತ್ತಮ್ಮ. ಅದು ಏನ್ ಮಾಡುದು ಯಾಕಪ್ಪ ಅಂತ ಇದೆ, ಅದರಿಂದ ಇದೆ ಅಷ್ಟೇ. ಉಪಾದ ಸಮೀಪದಿಂದ ತೆಗೆದುಕೊಳ್ಳೋದು ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಒಪ್ಕೊಂಡಿರೋದು ಉಂಟು ಅಷ್ಟೇ. ಒಪ್ಪೋದು ತಗೊಳ್ಳೋದೇ ಬುದ್ಧಿಯಿಂದ ಒಪ್ಪೋದು ಅದು ನಿಮಿತ್ತ ಕಾರಣ ಹೊರತು ಈ ಹೇಗೆ ಮಳೆ ನೆಂದಿದ್ದರಿಂದ ಜ್ವರ ಬಂತು ಅಂತ ಒಂದು ನಿಮಿತ್ತ ಹೇಳ್ತೀವಲ್ಲ, ಹಾಗೆ ಅಜ್ಞಾನ ಇದ್ದದ್ರಿಂದ ಈ ರೀತಿ ಸಂಸಾರ ತೋರ್ತಾ ಇದೆ ಅಷ್ಟೇ. ಆದರೆ ಪದಾರ್ಥ ವಸ್ತು ಮಾತ್ರ ಮಾಡ್ಕೋಬಾರ್ದು ವಿದ್ಯೆಯನ್ನ ಅಜ್ಞಾನವನ್ನ. ಅಭೂತ ಅಭಿನಿವೇಶ ಇದೆಯಲ್ಲ, ನೀವು ಎಷ್ಟು ಮಟ್ಟಿಗೆ ಇದೆ ಗೊತ್ತಾ ನಮ್ಗೆ ವ್ಯವಹಾರದಲ್ಲೇ ನಮ್ಗೆ ನಮ್ಗೆ ಕೆಲವು ಸಂದರ್ಭದಲ್ಲಿ ನಮ್ಗೆ ಅನುಭವ ಬರುತ್ತೆ. ನಾವು ಯಾವುದೋ ಒಂದು ಮಾಡಿದಾಗ ಯಾರೋ ನಮ್ಮ ಹುಡುಗರು ಬೇರೆಯವರು ತಪ್ಪು ಅಂದ್ಬಿಟ್ರೆ ನಾವು ಅದನ್ನು ಸಾಧಿಸ್ಕೊಳಕ್ಕೆ ಎಷ್ಟೆಲ್ಲ ಕಸರತ್ ಮಾಡ್ತೀವಿ ಗೊತ್ತಾ, ಎಷ್ಟೊತ್ತ ಹಠ ಮಾಡ್ತೀವಿ, ಉಪಯೋಗ ಮಾಡ್ತೀವಿ, ವಾದ ಮಾಡ್ತೀವಿ, ಕೋಪ ತಾಪ ಮಾಡಿಕೊಂಡು ಅದನ್ನು ಇದು ಪ್ರೂವ್ ಮಾಡಕ್ಕೆ ಗೊತ್ತಾಡ್ತೀವಿ. ಒಂದೇ ಮಾತಿಗೆ ಮಿಸ್ಟೇಕ್ ಆಗಿ ಆಯ್ತಪ್ಪ ಅದಿಲ್ಲಪ್ಪ ಅಂತ ಅಂದ್ರೆ ಆಗಿ ಹೋಯ್ತು. ಅದೇನೋ ಒಂದು ಇದಾಗ ಹೇಳ್ಬಿಟ್ರೆ ಒಂದು ಪದ ಹೇಳ್ಬಿಡೋದು ಅದಕ್ಕೆ ಹಾಗೆ ಅರ್ಥ ವಾದ ಮಾಡೋದು ಉಪೇಕ್ಷಾ ಅಂತ ಇದ್ರು. ಉಪೇಕ್ಷಾ ಅನ್ನೋ ಪದಕ್ಕೆ ಬಾಯಿ ತಪ್ಪಿ ಅಪೇಕ್ಷಾ ಅಂತ ಅರ್ಥ ಹೇಳ್ಬಿಟ್ರು. ಉಪೇಕ್ಷೆಗೆ ಅಪೇಕ್ಷೆ ಅರ್ಥ ಅಲ್ಲ, ಉಪೇಕ್ಷೆ ಅಂದ್ರೆ ನೆಗ್ಲೆಕ್ಟ್ ತಾತ್ಸಾರ ಅಂತ, ಅಪೇಕ್ಷೆ ಅಂದ್ರೆ ಬಯಸೋದು ಅಂತ. ಅವ್ರೇನು ದೊಡ್ಡವರು ಅವರು ಹೇಳ್ಬಿಟ್ಟಾಗಿದೆ ಅರ್ಥನ, ಹೇಳಾದ್ ಮಾಡಿ ಸಾಧಿಸ್ಕೋಬೇಕು ಅದ. ಅದು ಯಾರೋ ಒಬ್ರು ಪೊಲೈಟ್ ಆಗಿ ಹೇಳಿದ್ದಾರೆ ಉಪೇಕ್ಷೆ ಅಂದ್ರೆ ಬಯಸೋದಲ್ಲ, ಉಪೇಕ್ಷೆ ಅಂದ್ರೆ ನೆಗ್ಲೆಕ್ಟ್ ತಾತ್ಸಾರ ಅಂತ ತಗೋಬಹುದಲ್ವೇ ಅಂತ ಏನೋ ಇದಾಗ ಕೇಳಿದ್ದಾರೆ. ಅವ್ರಿಗೆ ಅವ್ರು ಹೇಳ್ಬಿಟ್ರಲ್ಲ ಅಂತ ಅಭಿಮಾನ ಬಂದ್ಬಿಡ್ತು. ಈ ಒಂದ್ಸಲ ಇದಾಗಿತ್ತು ಶತಾಬ್ದಾನಿ ಅವ್ರಿಗೆ ಪಾವುಗಳ ಪ್ರಕಾಶ್ ಅವ್ರಿಗೆ ಒಂದು ಸಭೆ ಒಂದು ಸ್ಟೇಜ್ ಮೇಲೆ ಒಂದು ಅಭಿಮಾನ ಜೊತೆಗೊಂಡ್ಬಿಡ್ತು. ಅದೇನಾಗ್ಬಿಡ್ತು ವಿಶ್ವಾಮಿತ್ರ ಅನ್ನೋ ಪದ ರೂಪ ಆಗಲ್ಲ ಅಂತ ಪಾವುಗಳ ಪ್ರಕಾಶರು ಇದಂತು ವಿಶ್ವಾಮಿತ್ರ ಆಗಲ್ಲ ಅಂತ. ಆದ್ರೆ ಶತಾಬ್ದಾನಿಗೆ ವ್ಯಾಕರಣ ಓದಿದ್ದು ಗೊತ್ತಿತ್ತು ಅವರಿಗೆ, ಶತಾಬ್ದಾನಿ ಗಣೇಶವರು. ಅವರು ಇಲ್ಲ ಅಂದ್ರೆ ಪ್ರಕಾಶ್ ಅವರೇ ವಿಶ್ವಸ್ಯ ವಸುರಾಟೋಹೋ ಅಂತ ಸೂತ್ರ ಇದೆ, ಮಿತ್ರೇ ಚರುಷೆ ವಿಶ್ವಕ್ಕೆ ವಸು ರಾಟ್ ವಿಶ್ವಾ ವಸು ವಿಶ್ವಾ ವಿಶ್ವರಾಟ್ ಆಗತ್ತೆ, ಮಿತ್ರೇ ಚರುಷೆ ಅಂತ ಸೂತ್ರ ಇದ್ದು ಮಿತ್ರದ ಋಷಿಯಾದ ಮಿತ್ರ ಅಂದ್ರೆ ವಿಶ್ವಾಮಿತ್ರ, ಇವನು ವಿಶ್ವಕಲ ಮಿತ್ರ ಅಂದ್ರೆ ವಿಶ್ವಮಿತ್ರ, ನೀನೊಬ್ಬ ಎಲ್ಲರಿಗೂ ಮಿತ್ರ ಅಂದ್ರೆ ವಿಶ್ವಮಿತ್ರ, ವಿಶ್ವಾಮಿತ್ರ ಆಗಲ್ಲ, ಋಷಿ ಆದರೆ ವಿಶ್ವಾಮಿತ್ರ, ಮಿತ್ರೇ ಚರುಷೆ ಅಂತ ಸೂತ್ರ ಇದೆ. ಹೀಗೆ ಸೂತ್ರ ಇದೆ, ಇಲ್ಲ ಇಲ್ಲ ಅದಂತೂ ಆಗಲ್ಲ, ಹಾಗಾಗಲ್ಲ, ಹೀಗಾಗಲ್ಲ, ಅದಕ್ಕೆ ಆ ಅರ್ಥ ಅಲ್ಲ ಅಂತ ಕೂತ್ಕೊಂಡ್ರು. ಏನು ಅದು ಸ್ಟೇಜ್ ಮೇಲೆ ಇನ್ನೇನು ಅರ್ಥ ಅದಕ್ಕೆ ಕೇಳಿದ್ರು.
ಏನಾಗ್ಬಿಡುತ್ತೆ ಗೊತ್ತಾ, ಓ ಹೌದು ಬಾಯ್ ತಪ್ಪು ಬಂದ್ಬಿಡ್ತು ಕಂಡ್ರೆ ಗೊತ್ತಾಯಿಲ್ಲ ಅಂದಿದ್ದೆ, ಒಂದೇ ಮಾತು ಮುಗಿದಾಗ್ಬಿಡ್ತಿತ್ತು. ಅಭಿಮಾನ ಬಿಟ್ಕೊಂಡ್ಬಿಟ್ಟಿದ್ರೆ ಅಷ್ಟ ಸಾರಿ ಅಲ್ಲ ಹಾಗೆಲ್ಲ ಇಲ್ಲ ಗೊತ್ತಾಗಿಲ್ಲ ನಂಗೇನು ಅವಾಗ್ಯತೆಯಿಂದ ಹೀಗಾಯ್ತು ಅಂತ ಒಪ್ಕೊಂಡ್ಬಿಟ್ರೆ ಒಂದೇ ಮಾತು ಮುಗಿದೋದು. ಯಾರು ಏನು ಅಂತಿರ್ಲಿಲ್ಲ, ಯಾರು ಏನು ಮಾಡ್ತಿರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ತಪ್ಪಾಗುತ್ತೆ. ನಕಷ್ಟಿನ ಅಪರಾಧ್ಯತೆ ಅಂತ ಸೀತೆ ಒಂದು ಇದ್ರಲ್ಲಿ ಹೇಳಿ ರಾಮಾಯಣದಲ್ಲಿ, ಈ ಜಗತ್ತಲ್ಲಿ ಅಪರಾಧ ಮಾಡದಿರೋರು ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಅಪರಾಧ ಆಗುತ್ತೆ. ನಕಷ್ಟಿನ ಅಪರಾಧ್ಯತೆ, ಅಪರಾಧವಿಲ್ಲದೆ ಇರೋದಕ್ಕೂ ಅಂದ್ರೆ ಅರ್ಥ ಇಲ್ಲ. ಎಲ್ಲ ರಾಮನಲ್ಲೂ ಒಂದು ಅಪರಾಧ ಆಗತ್ತೆ, ಸೀತೆಯಲ್ಲೂ ಆಗತ್ತೆ, ಇನ್ನೊಬ್ಬರು ಆಗತ್ತೆ. ಅದನ್ನೇ ಹಿಡ್ಕೊಂಡ್ಬಿಟ್ಟು ಸಾಧಿಸೋಕೆ ಹೋಗ್ಬಾರ್ದಪ್ಪ. ಸೀತೆ ಕುತ್ಕೊಂಡು ಲಕ್ಷ್ಮಣ ಹೀಗೆ ಹೋಗ್ಬೋದಾ, ಹಂಗೆ ಹೇಳ್ಬಿಟ್ಟು ಹಿಂಗೆ ಬಿಟ್ಟು ಅಂದ್ಬಿಟ್ಟು ಸೀತೆ ಮೇಲೆ ಏನೇನೋ ತಿರ್ಸ್ಕೊತೀನಿ ಹೋದ ಅರ್ಥ ಇದೆಯಾ? ಅದು ಏನೋ ಒಂದು ಉದ್ಯೋಗದಲ್ಲೋ ಎಮೋಷನ್ ಏನೋ ಒಂದು ಹೇಳ್ತಾರಪ್ಪ. ಅದೇ ಯಾವುದೋ ಒಂದು ಇದೆ ಮನುಷ್ಯನಿಗೆ ಅವಾಗ್ಯತೆಯೇ ಏನೋ ಒಂದು ಪದ, ಯಾವುದೋ ಪದಕ್ಕೆ ಯಾವುದೋ ಪದ ಬದಲಾಗಿ ಬಂದ್ಬಿಡತ್ತಪ್ಪ. ಉಪೇಕ್ಷೆ ಅಂದ್ರೆ ಅಪೇಕ್ಷೆ ಅಂತ ಅಂದ್ಬಿಟ್ರು. ಓ ಸಾರಿ ಗೊತ್ತಿಲ್ಲ ಕಣ್ರಿ, ಉಪೇಕ್ಷೆ ಅನ್ಬೇಕಾಯ್ತು, ಅಪೇಕ್ಷೆ ಅಂದ್ಬಿಟ್ಟೆ ಅಂದ್ಬಿಟ್ಟು ಮುಗಿದೋಯ್ತು. ಅದ್ರಲ್ಲಿ ಯಾವ ಚರ್ಚೆನೂ ಇಲ್ಲ, ವಾದವೂ ಇಲ್ಲ. ಆ ಅಂದಿದ್ದನ್ನ ಸಾಧಿಸ್ಕೊಳಕ್ ಹೋಗೋದು, ಅಭಿಮಾನ ಪಟ್ಕೊಳ್ಳೋದು, ಅದಕ್ಕೆ ರಾಗ, ಅದು ವಿಪರೀತ ಹೋಗ್ಬಿಡತ್ತದು. ಹಾ ಕೋಪ ರಾಗದ ಹೆಂಗ್ಬಿಡುತ್ತೆ ಆಮೇಲೆ. ನಮ್ಮ ಸ್ವಾಮಿಗಳವರು ನಮ್ಮ ಅವರ ಚರಿತ್ರೆಯಲ್ಲಿ ಒಂದು ಇದು ಬರ್ಕೊಂಡ್ಬಿಟ್ಟಿದ್ದಾರೆ. ಅಮರಕೋಶದ ಒಂದು ವಾಕ್ಯಕ್ಕೆ ಅರ್ಥ ಅದು ನಂಗೆ ಗ್ಯಾಪ್ ಆಗ್ತಿಲ್ಲ. ಆ ಅಮರಕೋಶದಲ್ಲಿ ಏನಾಗಿದೆ ಅಂದ್ರೆ, ಒಂದು ಪದಕ್ಕೆ ಅವನೇ ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾನೆ. ಅವ್ರು ಅವ್ರ ಮೇಷ್ಟ್ರಿ ಮಾಡ್ಬಿಟ್ರು ಆ ವ್ಯಾಖ್ಯಾನ ಮಾಡಿದೇನೆ, ಅದೊಂದು ಅರ್ಥ ಅದೊಂದು ಅರ್ಥ ಬೇರೆ ಬೇರೆ ಅರ್ಥ ಮಾಡ್ಬಿಟ್ರು. ಸ್ವಾಮಿಗಳು ಓದ್ಕೊಂಡಿದ್ರು, ಅವರು ಸ್ವಾಮಿ ಇದಾಗೆ ಹೇಳಿದಂತೆ ಸಮಾಧಾನ ಅಲ್ಲ ಮೇಷ್ಟ್ರೆ ಹೀಗೆ ಅರ್ಥ ಅಲ್ವಾ, ಇದಕ್ಕೆ ಇದಕ್ಕೆ ಇದು ವಿವರಣೆ ಅಲ್ವಾ ಅಂತ ಅಂದ್ಬಿಟ್ರಂತೆ. ಅದು ತುಂಬ ಜನ ಹುಡುಗರಿದ್ರಲ್ಲ, ಅವಾಗ ಸ್ವಾಮಿ ಮೇಷ್ಟ್ರಿಗೆ ಏನಾಗ್ಬಿಡ್ತು ಅಂತ ಇದಾಗ್ಬಿಡ್ತು. ಅಷ್ಟು ಜನ ಮುಂದೆ ಇದಾಗ್ಬಿಡ್ತು, ಏ ಇಲ್ಲ ಇಲ್ಲ ಹಾಗೆ ಅರ್ಥ ಅಲ್ಲ ಅಂತ ವಾದಿಸ್ಬಿಟ್ರು. ಸ್ವಾಮಿಗಳಿಗೆ ಒಂದ್ಸಲ ಇದಾಗ್ಬಿಡ್ತು. ಆಮೇಲೆ ಕ್ಲಾಸ್ ಮುಗಿತು, ಸಂಜೆ ಆದ್ಮೇಲೆ ಸ್ವಾಮಿನ ಕರೆದ್ಬಿಟ್ಟು, ನೀನು ಹೇಳಿದ್ ಕರೆಕ್ಟು, ಅದೇ ನೀನು ಅಷ್ಟು ಜನ ಮುಂದೆ ಕೇಳಿದ್ಯಲ್ಲ ಅವಾಗ ನಂಗೆ ಹೇಳಕ್ ಆಗಲಿಲ್ಲ, ಅಭಿಮಾನ ಬಂದ್ಬಿಡ್ತು, ನೀನು ಹೇಳಿದೆ ಅದೇ ಅರ್ಥ ಕರೆಕ್ಟು, ಒಪ್ಕೊಂಡ್ರಂತೆ. ನೀನು ಅಷ್ಟು ಜನ ಮುಂದೆ ನನ್ನನ್ನು ತಿದ್ದಿಸ್ಬೇಡಪ್ಪ, ಅವ್ರಿಗೆ ನನ್ನನ್ನು ಅಷ್ಟು ಜನ ಮುಂದೆ ತಿದ್ದಿಸ್ಬಿಡ್ತೀಯ ನೀನು, ನಾನು ಅದ ಮಾಡಂಗೆ ಆಗತ್ತೆ ಅಂತ ಸ್ವಾಮಿ ಅದನ್ನು ಬರ್ಕೊಂಡಿದ್ದಾರೆ ಇದರಲ್ಲಿ. ಈಗ ಆಯ್ತು ಸ್ಕೂಲಲ್ಲಿ ಅಂತ ಅಂದ್ರೆ ಅಭಿಮಾನ ಅದು ಹೇಗೆ ಕಾಡತ್ತೆ, ಹೇಗೆ ಹರ್ಟ್ ಮಾಡೋದಕ್ಕೆ ಬರುತ್ತೆ ಅಂತ. ತುಂಬ ಕಷ್ಟ ಗೊತ್ತಾ ಅಭಿಮಾನ ಬಿಟ್ಟು ಹೊರಗೆ ಬರೋದು, ಹುಡುಗಾಟ ಅಲ್ಲ, ಮಾಯಲ್ ಹೇಳಿ ಸುಲಭ ಅಲ್ಲ ಅದು, ಎಂಥವ್ರ ಮಾತು ಮಾಡ್ಬಿಡುತ್ತೆ. ನಾನು ಹೇಳಿದ್ದೆ ಸರಿ, ನಾನು ಹೇಳಿದ ತಪ್ಪಲ್ಲ ಅಂತ ವಾದ ಮಾಡ್ತಾರೆ. ತಪ್ಪು ಗೊತ್ತಾಗ್ತಾ ಇದ್ದು ವಾದ ಮಾಡ್ತಾರೆ, ಅವ್ರ ತಪ್ಪು ಗೊತ್ತಾಗಿರುತ್ತೆ. ಆದ್ರೂ ಜಟ್ಟಿ ಬಿದ್ದು ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಬೇಕು. ಜಟ್ಟಿ ಬಿದ್ದಿದ್ದಾನೆ ನೋಡ್ ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಬೇಕು, ಅದರಲ್ಲೇ ಒಂದು ಸಂತೋಷ. ಕಷ್ಟ ಈ ಅಭಿಮಾನ ಇದೆಯಲ್ಲ, ಬಹಳ ಕಷ್ಟತಮೋ ರೋಗ, ಕಷ್ಟತಮೋ ದೋಷ ಇದು ಅಭಿಮಾನ. ಅದು ಹಾಗೆ ಅಭೂತೆ ಅಂದ್ರೆ ಅವಿದ್ಯಮಾನೇ ಅಭಿನಿವೇಶ ಹಠ ಹಠ, ಅದು ಇಲ್ಲದೇ ಇರೋದ್ರಲ್ಲಿ ಹಠದಿಂದ ಏನ್ ತನ್ನನ್ನೇ ತಾನು ಮೋಸ ಮಾಡ್ಕೊಳ್ತಾ ಇದ್ದಾನೆ. ಸ್ವಾತ್ಮಾನಂ ಅಯಂ ವಂಚಯಿತಿ. ಈ ಕೆಲಸ ಕೆಲ ಮಕ್ಕಳಿಗೆ ಇವಾಗ ಈ ಟ್ಯೂಬ್ ಲೈಟ್ ಅಂತ ಬರಲ್ಲ, ಹಿಂದಿನ ಕಾಲದಲ್ಲಿ ಈ ಬಲ್ಬ್ ಇತ್ತಲ್ಲ ಕೆಂಪು ಬಲ್ಬು, ಅದರಲ್ಲಿ ಒಂದು ನೆಲ ಬೀಳುತ್ತಲ್ಲ, ಮಗು ಹೋಗ್ತಿರ್ಬೇಕಾದ್ರೆ ಹಿಂದೆ ನೆಲಗೆ ಬಂದ್ರೆ ಚುಚ್ಕೊಂಡ್ಬಿಡುತ್ತೆ ಮಗು ಕಿಟಾರ್ ಅಂತ, ಅದಕ್ಕೆ ಯಾರೋ ಹುಟ್ಟಿಸ್ಕೊಂಬಂದ್ರು ಅಂತ ಅನ್ಸ್ಬಿಡುತ್ತೆ ಆ ಮಗುಗೆ. ತನ್ನೆರಳನ್ನೇ ನೋಡಿ ಮಗು ಕಿಟಾರ್ ಚುಚ್ಕೊಂಡ್ಬಿಡುತ್ತೆ. ಅದು ಅಭೂತ ಅಭಿನಿವೇಶ, ಇಲ್ಲದೇ ಇರ್ತಕ್ಕಂಥ ನೆರಳಲ್ಲಿ ಯಾರೋ ಬಂದು ಅಂತ ಹಠ ಮಾಡ್ಕೊಂಡು ಒಂದ್ಸ ಹೆದ್ಕೊಂಡ್ಬಿಡುತ್ತೆ. ಹಾಗ ಮನುಷ್ಯನಿಗೆ ಹಾಗಾಗ್ಬಿಡುತ್ತೆ. ಜೋರ ಪರ್ವ ಬಿಟ್ಟು ಅಲ್ಲ, ಏನೇನ್ ನಿಮಿತ್ತ ಅಂತ ಹೇಳಕ್ಕಾಗಲ್ಲ, ದುಃಖಕ್ಕೆ ಕಷ್ಟಕ್ಕೆ ಭಯಕ್ಕೆ ಆಗತ್ತೆ. ಒಟ್ಟು ಮೇಲೆ ವಿವೇಕ ಅದನ್ನ ಹಿಡಿದಿರ್ಬೇಕು, ತಿಳ್ಬೇಕು. ತನ್ನನ್ನೇ ತಾನು ವಂಚನೆ ಮಾಡ್ಕೋತಾನೆ ಅಂತ ಇದ್ದಾರೆ. ಸ್ವಾತ್ಮಾನಂ ಸ್ವಯಮೇವ ಅಯಂ ವಂಚಯತಿ, ತನ್ನನ್ನೇ ಈತನು ವಂಚನೆ ಮಾಡ್ಕೋತಾ ಇದ್ದಾನೆ. ಹಾಗೆಂದ್ರೆ ದ್ವಿತೀಯ ಅರ್ಥೇ ಅಸತ್ಯವೇ, ಇನ್ನೊಂದು ವಸ್ತು ಇಲ್ಲ, ಆದ್ರೂ ಕೂಡ ಇದೆ ಅಂದ್ಕೊಂಡು ಒಟ್ಟಿಸ್ಕೊಂಡು ಹೋಗಿ ಇಸ್ಕಾಕೋತಾನೆ. ಸೋಮಶರ್ಮ ಪಿತಾಯಥ ಅಂತ ದೃಷ್ಟಾಂತ. ಪಂಚತಂತ್ರದಲ್ಲಿ ಒಬ್ಬ ಭಿಕ್ಷುಕ, ಭಿಕ್ಷುಕ ಅವನು ಭಿಕ್ಷೆ ಪಕ್ಕೊಂಡು ಒಂದಷ್ಟು ಗಂಜಿನೋ ಅಕ್ಕಿ ಹಿಟ್ಟು ಅವನು ತನ್ನ ಇಟ್ಕೊಂಡಿದ್ದಾನೆ.
ಮೈ ಬಿಸಿಲು ಹೊತ್ತು ಬಹಳ ಸುಸ್ತಾಗ್ಬಿಡ್ತು. ಒಂದು ಮುರುಕಲು ಧರ್ಮಶಾಲೆ ಮಲಗಿದ್ದಾನೆ, ಆ ಪಕ್ಕದಲ್ಲಿ ಇಟ್ಕೊಂಡಿದ್ದಾನೆ, ಆ ಗಡಿಗೆನ ಪಕ್ಕದಲ್ಲಿ ಇಟ್ಕೊಂಡಿದ್ದಾನೆ. ಇಟ್ಕೊಂಡು ಮಲಗಿದ್ದಾನೆ. ಮಲಗಿದಾಗ ಅವನೊಂದು ಕನಸು, ಆ ಕನಸಿನಲ್ಲಿ ಅವನು ಯಾವುದೋ ಒಂದು ಹುಡುಗಿನ ಮದುವೆ ಆದಂತೆಯೂ, ಆ ಹುಡುಗಿಯಿಂದ ತನಗೊಂದು ಮಕ್ಕಳಾದಂತೆಯೂ, ಮಗು ಆದಂತೆಯೂ, ಆ ಮಗನಿಗೆ ಸೋಮಶರ್ಮ ಅಂತ ಹೆಸರಿಟ್ಟಿದ್ದಾನೆ. ಏನೋ ಮದುವೆ ಆಗಿಲ್ಲ ಅವನಿಗೆ, ಭಿಕ್ಷುಕ ಮದುವೆ ಮಾಡಿಕೊಂಡಂತೆ ಕನಸಾಗಿ ಅಲ್ಲಿ ಒಂದು ಮಗು ಉಂಟಾಗಿ ಆ ಉಂಟಾದ ಮಗುವಿಗೆ ಸೋಮಶರ್ಮ ಅಂತ ಹೆಸರಿಟ್ಬಿಟ್ಟು ಆ ಸೋಮಶರ್ಮನಿಗೆ ಹೆಂಡತಿ ಯಾವುದೋ ಒಂದು ಕೋಪ ಮಗು ಹೇಳ್ಕೊಟ್ಬಿಡ್ತಾರೆ, ಬಿದ್ದ್ಬಿಡ್ತಾರೆ. ಏ ಮಗು ಹೊಡ್ತೀಯಾ, ಹಂಗೆ ಹೊಡ್ತೀಯಾ ಅಂದ್ರೆ ಜೋರ ಹೊದ್ದುಬಿಡ್ತಾರೆ ಹೆಂಡತಿಗೆ. ಅದು ಒದ್ದೇನಾಗುತ್ತೆ, ಅದು ಭಿಕ್ಷಾ ಪಾತ್ರ ಇದೆಲ್ಲ ಅದು ಬುದ್ಧ ಇದೆ. ಯಾಕೆ ನೋಡ್ತಾನೆ, ಅದು ಹೆಂಡತಿಯೂ ಇಲ್ಲ, ಸೋಮಶರ್ಮನೂ ಇಲ್ಲ, ಭಿಕ್ಷೆ ಹೋಗಿ ಹೊಡೆದೋಯ್ತು. ಹಾಗೆ ಇವನು ಸೋಮಶರ್ಮ ಪಿತ, ಇವನು ಈ ಭಿಕ್ಷುಕ ಸೋಮಶರ್ಮ ಇಲ್ಲ. ಸೋಮಶರ್ಮ ಅಂತ ಹೆಸರಿಟ್ಬಿಟ್ಟು ಆ ಮಗನಿಗೆ ಹೆಂಡತಿ ಹೊಡೆದು ಕೋಪ ಮಾಡಿಕೊಂಡು ಹೆಂಡತಿ ಹೊಡೆಯೋಕೆ ಜೋರ ಒದ್ದುಬಿಟ್ಟ ಹೆಂಡತಿಗೆ ಒದ್ರೆ ಅದು ಹಿಟ್ಟಿನ ಗಡಿಯಾಗ ಹೊಡೆದ. ಗಡಿಯಾಗ ಹೋದ ಗಡಿಯಾಗ ಹೊಡೆದೋಯ್ತು, ಎಲ್ಲ ಚೆಲ್ಲ ಹೋಯ್ತು. ಅಯ್ಯೋ ಇದ್ದದ್ದು ಕಕ್ಕಂಡ್ ಪೆದ್ಬೆಟ್ರಾಮ ಅಂತ. ಏ ಅಸತ್ಯಪಿ ದ್ವಿತೀಯ ಅರ್ಥ, ದ್ವಿತೀಯ ಇನ್ನೊಂದಾದ ಅರ್ಥ ವಸ್ತು ಇದೆ ಹೋದ್ರು ಕೂಡ ಅದನ್ನು ಕಲ್ಪಿಸ್ಕೊಂಡು ಮೋಹ ಹೋಗ್ತಾ ಇದ್ದಾನೆ. ಪಂಚತಂತ್ರ ಕಥೆಗೆ ಅಂದ್ರೆ ಪಂಚತಂತ್ರ ಎಷ್ಟು ಪ್ರಾಚೀನ ಯೋಚನೆ ಮಾಡಿ, ಶಂಕರಾಚಾರ್ಯಗಳಿಂದ ಹಿಂದೆ ಇತ್ತು ಅಂತಾಯ್ತು. ಸುರೇಶ್ವರಾಚಾರ್ಯ ಕೋಟ್ ಮಾಡ್ತಿದ್ದಾರೆ ಅಂದಮೇಲೆ ಸುರೇಶ್ವರಾಚಾರ್ಯ ಶಂಕರಾಚಾರ್ಯ ಗುರು ಶಿಷ್ಯರಿದ್ದಾರೆ, ಮತ್ತೆ ಹಿಂದಿದ್ದಿರ್ಬೇಕು ಇವು. ಅಷ್ಟು ಕಾಲದಿಂದ ಬಂದಂತ ಕಥೆ ಅದು. ಐದನೇ ಖಂಡ ಒಂಬತ್ತನೇ ಕಥೆ ಸೋಮಶರ್ಮ. ನಾಳೆ ವಸ್ತು ಯಾಥಾತ್ಮ್ಯ ಈಗ ಹೇಳೋಣ.